ಆಫೀಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಚಾರ್ಯ ಐ ಐ ಟಿ ಆ್ಯಂಡ್ ಇನ್ಸ್ಟಿಟ್ಯೂಟ್ ಫಾರ್ ಇನೋವೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ರಿಕಗ್ನೈಸ್ ಬೈ ಮೈಸೂರು ಯೂನಿವರ್ಸಿಟಿ ವಿಜಯನಗರ ಥರ್ಡ್ ಸ್ಟೇಜ್ ಮೈಸೂರು ಒಂದು ವೇಳೆ ತನಿಖೆ ಪೊಲೀಸ್ ಠಾಣೆ ಮೆಟ್ಟಿಲಲ್ಲಿ ಕಾಲು ಮುರ್ಕೊಂಡ್ರೆ ಅಕಸ್ಮಾತು ಅದು ಸುಪ್ರೀಂ ಕೋರ್ಟ್ನ ಮೆಟ್ಟಿಲಿಗೆ ಹೋದ್ರೆ ಸಿಗಲ್ಲ ಸಿಗ ನ್ಯಾಯ ಸಿಗ ನ್ಯಾಯ ಸಿಗಲ್ಲ ಈಗ ನಾನು ಅದರ ಕೇಸ್ ಫೈಲನ್ನೇ ಪೂರ್ತಿ ನಾನು ಆಮೇಲೆ ತರಿಸ್ಕೊಂಡೆ ಕೇಸ್ ಫೈಲ್ ತರಿಸ್ಕೊಂಡೆ ಕೋರ್ಟಿನ ಈ ಕೇಸಲ್ಲಿ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತ ಅಂದರೆ ಪ್ರಕೃತಿನೇ ಸೌಜನ್ಯರಿಗೆ ಅನ್ಯಾಯ ಆಗ್ಬಿಡುತ್ತೆ ಅವತ್ತು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಜಡಿಮಳೆ ಅಲ್ಲಿ ಆ ಜಾಗಕ್ಕೆ ಮರ್ಮಾಂಗಕ್ಕೆ ಕೆಸರನ್ನು ತುಂಬಿಟ್ಟಿರ್ತಾರೆ ಇಟ್ ಈಸ್ ನಾಟ್ ಕೆಸರು ಹಾಕಿರಲ್ಲ ಈ ನಿಶ್ಚಿತ್ ಜೈನು ಅವನು ಅಮೆರಿಕಕ್ಕೆ ಹೊರಟೋಗಿರ್ತಾನೆ ರಾವ್ ಅಪರಾಧಿ ಅನ್ನೋದು ಮುಖ್ಯ ಅಲ್ಲ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಕೇವಲ ಮಾತು ಆದರೆ ಇವರ ದೃಷ್ಟಿ ಏನು ಅಂತಂದರೆ ಧರ್ಮಾಧಿಕಾರಿಯಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳೇ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ತರ ನಮ್ಮ ಪ್ರೀತಿಯ ವಿಶ್ರಾಂತ ಪೊಲೀಸ್ ಅಧಿಕಾರಿ ಜೇಬರ್ ಅಂದ್ರೆ ಜೆ ಬಿ ರಂಗಸ್ವಾಮಿ ಸರ್ ಸರ್ ನಿಮಗೆ ಸ್ವಾಗತ ನಮ್ಮ ಕರ್ನಾಟಕದಲ್ಲಿ ಒಂದು ಮಹತ್ವದ ಒಂದು ವಿದ್ಯಮಾನ ನಡೆಯುತ್ತೆ ಅದೇನಂದ್ರೆ ಸೌಜನ್ಯ ಪ್ರಕರಣದ ಕುರಿತಾಗಿ ಜಜ್ಮೆಂಟ್ ಪಾಸ್ ಆಗುತ್ತೆ ಸಿ ಬಿ ಐ ಕೋರ್ಟ್ನಿಂದ ಅದಾದ ನಂತರ ನಡೆದ ಘಟನೆಗಳು ನಿಮಗೆಲ್ಲ ಗೊತ್ತಿರುವಂಥದ್ದು ಸೊ ಸರ್ ಆ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಭಾಳಷ್ಟು ಜನ ಉಮೇಶ್ ಸರಿಂದ ಇದ್ರ ಬಗ್ಗೆ ಮಾತಾಡಿಸಿ ಜೇಬರ್ ಸರಿಂದ ಇದ್ರ ಬಗ್ಗೆ ಮಾತಾಡಿಸಿ ಅಂದರೆ ತುಂಬ ಕಮೆಂಟ್ಗಳು ಬಂದ ನಾನು ನೋಡಿದೆ ನಾನು ನಿಮ್ಗೆ ಅವಾಗ ಫೋನ್ ಮಾಡಿ ಫೋನ್ ಮಾಡಿ ಫೋನಲ್ಲಿ ಹೇಳಿದ್ದೆ ಕೂಡ ಇಂಡ್ಯಾದಲ್ಲಿ ಇಲ್ಲದೆ ಇರೋ ಕಾರಣ ಮಾಡೋಕ್ಕಾಗಲಿಲ್ಲ ಆದರೆ ನಾನು ಉಮೇಶ್ ಸರ್ ಜೊತೆ ಮಾತಾಡಿದೆ ಸರ್ ಉಮೇಶ್ ಸರ್ ಅವರ ಇಡೀ ಏನು ನಾವು ಒಂದು ಇನ್ನೂರು ಎಪಿಸೋಡ್ಗಳು ಮಾಡಿರ್ಬೋದು ಆ ಇನ್ನೂರು ಎಪಿಸೋಡ್ಗಳಲ್ಲಿ ಬಹುಶಃ ಅತ್ಯಂತ ಹೆಚ್ಚು ಟೀಕೆಗೊಳಗಾಗಿದೆ ಅಂದರೆ ಈ ಕಾರ್ಯಕ್ರಮದಲ್ಲಿ ನಾನು ಮತ್ತು ಅವರಿಬ್ಬರು ಕೂಡ ಜನ ನಮ್ಮನ್ನು ಹಿಗ್ಗಾಮುಗ್ಗ ಬೈದರು ಟೀಕಿಸಿದರು ಬಟ್ ಯಾವುದೂ ಕೂಡ ಯಾವ ಟೀಕೆಯನ್ನು ಯಾವ ಆಕ್ಷೇಪಣೆಯನ್ನು ಕೂಡ ನಾವು ಡಿಲೀಟ್ ಮಾಡಿಲ್ಲ ಅದನ್ನು ಬ್ಲಾಕ್ ಮಾಡಿಲ್ಲ ಅವ್ರು ಏನು ಅವ್ರ ಮನಸ್ಸಲ್ಲಿದೆ ಅದನ್ನು ಹೇಳಕ್ಕೆ ಅದು ಹಾಗೇ ಮುಕ್ತ ಅವಕಾಶ ಕೊಟ್ಟಿವೆ ಯಾಕೆಂದರೆ ಏನೋ ಒಂದು ವಿಷಯದ ಸತ್ಯಾನ್ವೇಷಣೆ ಅಂತ ಅಂದಾಗ ಅವ್ರು ಬೈಲಿ ಅಥವಾ ಇದು ಮಾಡಲಿ ಸ್ವಾಗತಿಸ್ಲಿ ಜನಗಳ ಮುಂದೆ ಇಡಬೇಕು ಜನಗಳ ಮುಂದೆ ಇಡಬೇಕು ಸೊ ಅದಾದ ನಂತರ ನಾನು ನನ್ನ ಸ್ವಲ್ಪ ಇದು ಕನ್ಫ್ಯೂಷನ್ ಥರ ಆಗ್ಬೋದು ಬಟ್ ಹೇಳ್ತೀನಿ ಇದಾದ ನಂತರ ಏನಾಯಿತು ಅಂದರೆ ನಮಗೆ ಧರ್ಮಸ್ಥಳದಿಂದ ಫೋನ್ ಬಂತು ಅಂದರೆ ಈ ನಾವು ಯಾರು ನಾಲ್ಕು ಜನ ಆರೋಪಿಗಳಂತ ಹೇಳ್ತೀವಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಆ ವಲಯದಿಂದ ಫೋನ್ ಬಂತು ಬಂದು ನಮ್ಮ ಇಂಟ್ರ್ಯೂ ಮಾಡಿ ಅಂತ ಕೇಳ್ಕೊಂಡ್ರು ಅದಾದಮೇಲೆ ನಾನು ಈಗ ನಮ್ಗೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬರು ಈ ವಿಚಾರ ಬಗ್ಗೆ ನಾನು ಮಾತಾಡಬೇಕು ಅಂದಾಗ ಒಬ್ಬ ಪತ್ರಕರ್ತನಾಗಿ ಅದಕ್ಕೆ ಅವಕಾಶ ಕೊಡುವಂಥದ್ದು ನನ್ನ ಧರ್ಮ ಅದು ಯಾರೇ ಇರಲಿ ಯಾವ ಪಕ್ಷನೇ ಇರಲಿ ನಾನು ಅವ್ರಿಗೆ ಬನ್ನಿ ಮಾಡೋಣ ಅಂತ ಹೇಳಿದೆ ಆಮೇಲೆ ವಸಂತ ಅವ್ರಿಗೆ ಫೋ ಅವ್ರು ಇಂಟ್ರೂ ಮಾಡಿದೆ ಆ ಒಂದು ಸಂದರ್ಶನ ಮಾಡಿದ ಮೇಲೆ ವಸಂತ ಗಿಳಿಯರ್ ಅವ್ರಿಗೆ ಅವ್ರ ಬಗ್ಗೆ ತುಂಬ ಟೀಕೆ ವ್ಯಕ್ತ ಆಯಿತು ಇವ್ರು ಹೇಳ್ತಾರ ತಪ್ಪು ಅಂತ ಹೇಳಿ ಅಂದರೆ ವಸಂತ ಗಿಳಿಯರ್ ಅವರು ರಾವ್ ಆತನೇ ಅಪರಾಧಿ ಆತನ ಬಿಟ್ಟದ್ದು ತಪ್ಪಾಗಿದೆ ಬೇರೆ ಯಾರು ಅಪರಾಧಿಗಳಲ್ಲ ವಾದವನ್ನು ಅದಕ್ಕೆ ನಾನು ಸಾಕಷ್ಟು ನನ್ನ ಮತ್ತೆ ಉಮೇಶ್ ಅವರು ಮಾತಾಡಿದ್ದು ಪ್ಯೂರ್ಲಿ ಆಸ್ ಎನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅವರ ಅನುಭವದಲ್ಲಿ ಏನಿದೆ ಇಂಥದ್ದೊಂದು ಘಟನೆ ನಡೆದಿದ್ರೆ ಅದು ಹೇಗೆ ನಡೆದಿರುತ್ತೆ ಅನ್ನೋದನ್ನ ವಸ್ತುನಿಷ್ಠವಾಗಿ ಮಾತಾಡಿದ್ರು ಅದರಲ್ಲೇನು ಅನುಮಾನನೇ ಇಲ್ಲ ಅವರು ಅದಕ್ಕೆ ಟೀಕೆ ಅಂಥ ಅದು ಅನ್ಯಾಯಿಟ್ಟಿಕೆ ಅಂತ ಅನ್ನಿಸ್ತಾ ಇದ್ದಾರೆ ಪೊಲೀಸು ಅರ್ಧಕ್ಕಲ್ಲ ವೆದರ್ ಹಿ ಹ್ಯಾ ಸ್ಪೋಕನ್ ಕರೆಕ್ಟ್ಲಿ ಅವ್ರು ಮಾತಾಡಿದಂಥ ಇದರಲ್ಲಿ ವಿದ್ಯಮಾನ ಅದೇ ರೀತಿ ಯಾಕಂದರೆ ಕಾನೂನು ಬದ್ಧವಾಗಿ ಅವ್ರು ಮಾತಾಡಿದ್ರು ಬಟ್ ಅದು ಏನಾಗುತ್ತೆ ಅಂತಂದರೆ ಕಾನೂನಿನ ಪೂರ್ತಿ ಜ್ಞಾನವೂ ಇರಲ್ಲ ಮತ್ತು ಎಮೋಷನ್ಸ್ ಮೇಲೆ ನಡೆಯುವಾಗ ಅವಾಗ ಅದು ಬೇರೆ ಬೇರೆ ರೀತಿಯಾದಂಥ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಗಿಳಿಯಾರವ್ರದ್ದು ನೋಡಿದೆ ಗಿಳಿಯಾರವ್ರದ್ದು ಅಲ್ಲಿ ಅವರು ಲೋಕಲ್ ಆದ್ದರಿಂದ ಅವ್ರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡೋರೇ ಜಾಸ್ತಿ ತುಂಬ ಜಾಸ್ತಿ ಇತ್ತು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಧರ್ಮಸ್ಥಳದಿಂದ ಗಿಳಿಯಾರವ್ರನ್ನ ಇಂಟ್ರೂ ಮಾಡಿ ಅಂತ ಕೇಳಿದಾಗ ನಾನು ಇಂಟ್ರೂವ್ ಮಾಡಿದೆ ನೀವು ಹೇಳಿದ್ದು ಉಮೇಶ್ ಸರ್ ಇಂಟ್ರೂ ಮಾಡಿದೆ ನಾನು ಇಂಟ್ರೂ ಮಾಡಿದೆ ನನಗೆ ಇನ್ನೊಂದು ವಲಯ ಇನ್ನೊಂದು ಪಕ್ಷ ಅಂತಂದರೆ ಸೌಜನ್ಯ ಕುಟುಂಬದವರು ಅವರ ಕುಟುಂಬದವರಿಂದಾಗಲಿ ಅಥವಾ ಅವ್ರ ಲಾಯರಿಂದಾಗಲಿ ಯಾವ ಫೋನ್ಗಳು ನನಗೆ ಬಂದಿಲ್ಲ ಅಂದರೆ ನಮ್ಮ ಸಂದರ್ಶನ ಮಾಡಿ ಅಂಥೇಳಿ ಹೀಗಾಗಿ ನನಗೆ ಅವರು ಪರಿಚಯ ಇಲ್ಲದೇ ಇರೋದ್ರಿಂದ ಮುಖದ ಪರಿಚಯ ಇಲ್ದಿರೋದ್ರಿಂದ ನಾನು ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ನನಗನ್ನಿಸ್ತು ನಾವು ಒಂದು ಹಂತಕ್ಕೆ ನಾವು ಒಂದು ಒಂದು ಒಂದೇ ಪಕ್ಷದ ಪರವಾಗಿ ಮಾತಾಡುವ ಸಂಶಯ ಉಂಟಾಗ್ಬೋದು ಅಂತೇಳಿ ನಾನೇನು ಮಾಡಿದೆ ಅಂದರೆ ಸರ್ ಮಹೇಶ್ ತಿಮ್ರೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಖುದ್ದಾಗಿ ಮಾತಾಡಿದೆ ನಾನು ಅವರ ಸ್ನೇಹಿತರ ಮೂಲಕ ಅವ್ರ ಜೊತೆ ಒಂದು ಇಪ್ಪತ್ತು ನಿಮಿಷ ಮಾತಾಡಿದರು ಮಾತಾಡುವಂಥಷ್ಟು ವಿಚಾರಗಳನ್ನ ಹೇಳಿದರು ಹೇಳಿದ ಮೇಲೆ ನಾನು ಹೇಳಿದೆ ದಯವಿಟ್ಟು ನೀವು ಬೆಂಗಳೂರಿಗೆ ಬಂದಾಗ ಅಥವಾ ಬನ್ನಿ ಒಂದು ಸಲ ನೀವು ಮಾತಾಡೋಣ ನಾವು ಸಂದರ್ಶನ ಮಾಡೋಣ ಅಂಥೇಳಿ ಬಟ್ ಅವರು ನನ್ನ ಪ್ರತಿಭಟನೆ ಈ ಥರದ್ದೆಲ್ಲ ಇರೋದರಿಂದ ನನಗೆ ಸದ್ಯಕ್ಕೆ ಬರೋಕ್ಕಾಗದೇ ಇರ್ಬೋದು ಬಟ್ ಖಂಡಿತ ಬರ್ತೀನಿ ಅಂತ ಅವರೇ ಸ್ವತಃ ಹೇಳಿದ್ದಾರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮಗನಿಸ್ಬೋದು ನಾವು ಯಾವುದೋ ಒಂದು ಪಕ್ಷದ ಪರವಾಗಿ ಖಂಡಿತ ಆ ಥರದ್ದು ಯಾವುದಿಲ್ಲ ನಾವು ಯಾವುದೋ ಒಂದು ಪಕ್ಷದ ಪರ ಅಂದರೆ ಯಾವ ಪಕ್ಷದ ಪರ ಅಂದರೆ ಅದು ಸತ್ಯದ ಪರ ನ್ಯಾಯದ ಪರ ಇದರಲ್ಲಿ ಯಾವ ಅನುಮಾನ ಇಲ್ಲ ಯಾವ ಉತ್ಪ್ರೇಕ್ಷನೂ ಇಲ್ಲ ನನ್ನ ಮನಸ್ಸು ತುಂಬ ಕ್ಲಿಯರ್ ಆಗಿದೆ ಸೊ ಹೀಗಾಗಿ ಇದು ಎಲ್ಲೋ ಒಂದು ಅರ್ಧಕ್ಕೆ ನಿಂತ್ಕೊಂತು ಅಂತ ಅನಿಸ್ತಾ ಇತ್ತು ನನಗೆ ಮತ್ತೊಂದು ಸ್ವಲ್ಪ ಮುಂದೆ ಹೋಗಬೇಕು ಅಂತಂದಾಗ ಖಂಡಿತ ನಾನು ಜೇಬರ್ಸ್ ಸರ್ ಅವ್ರನ್ನ ಅವ್ರ ಕಡೆ ನೋಡಕ್ಷ ನೋಡ್ತಾ ಇದ್ದೆ ನಾನು ಅಂದರೆ ಎದುರು ನೋಡ್ತಾ ಇದ್ದೆ ಅವ್ರ ಭೇಟಿನ ಮತ್ತು ಜೇಬರ್ಸ್ ಅವರು ಇದ್ದಾಗ ಇದ್ರ ಬಗ್ಗೆ ತೀವ್ರ ಒಂದು ಆಸಕ್ತಿ ವಹಿಸಿ ಆಸ್ಥೆ ವಹಿಸಿ ಅದ್ರ ಬಗ್ಗೆ ಆರ್ಟಿಕಲ್ ಆರ್ಟಿಕಲ್ಗಳನ್ನ ಬರೋಕ್ಕೆ ಶುರು ಮಾಡಿದರು ಒಂದಾದಮೇಲೆ ಒಂದು ನಾನು ಅದನ್ನೆಲ್ಲವನ್ನೂ ಗಮನಿಸ್ಕೊಂಡು ಬಂದೆ ಅದನ್ನು ತುಂಬ ಚೆನ್ನಾಗಿ ಅವರು ಅದನ್ನು ನೆರೇಟ್ ಮಾಡ್ತಾ ಹೋದರು ಏನೆಲ್ಲ ತಪ್ಪುಗಳಾಗಿದೆ ಹೇಳಿ ಒಬ್ಬ ಪೊಲೀಸ್ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಮ ಒಬ್ಬ ನ್ಯಾಯಪರ ವ್ಯಕ್ತಿಯಾಗಿ ಎರಡೂ ಅವರು ಮಾಡ್ತಾ ಹೋದರು ಮತ್ತು ಎಲ್ಲಿ ತಪ್ಪಾಗಿದೆ ಅನ್ನೋ ಒಂದು ವಿಷಾದ ಕೂಡ ಅವರು ಆ ಒಂದು ಲೇಖನಗಳಲ್ಲಿ ಇತ್ತು ಇಲ್ಲಿ ಏನೋ ಒಂದಷ್ಟು ತಪ್ಪುಗಳು ಖಂಡಿತ ಆಗಿದೆ ಅನ್ನೋ ಒಂದು 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 ತನಿಖೆಯಲ್ಲಿ ಅನ್ನೋದು ಕೂಡ ಇತ್ತು ಹೀಗಾಗಿ ಇವತ್ತು ನಾನು ಅವ್ರ ಜೊತೆ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ ಸೊ ಹೀಗಾಗಿ ಸರ್ ಮೊದಲನೇದಾಗಿ ನಿಮಗೆ ಧನ್ಯವಾದ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಈ ಕೇಸಲ್ಲಿ ನನಗೆ ಆಸಕ್ತಿ ಬರೋದಕ್ಕೆ ನಮ್ಮ ನಿಮ್ಮ ಇದರಿಂದ ಸಂದರ್ಶನಗಳಿತ್ತಲ್ಲ ಅದರಲ್ಲಿ ನಾನು ಮಾತಾಡಿದ್ರಲ್ಲಿ ಸುಮಾರು ಜನ ನೋಡುಗರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಅಂತ ಆ್ಯಕ್ಚುಲಿ ಸೌಜನ್ಯ ಕೇಸಿನ ಬಗ್ಗೆ ನನಗೆ ಅಲ್ಲಿಲ್ಲಿ ನ್ಯೂಸಲ್ಲಿ ಕೇಳಿದ್ದು ಬಿಟ್ಟರೆ ವಿಚಾರಣೆ ನಡೀತಾ ಇದೆ ಅಷ್ಟೇ ಬೇರೆ ಇನ್ನೇನು ವಿವರ ಗೊತ್ತೇ ಇರಲಿಲ್ಲ ನನಗೆ ಬಟ್ ಇದೇನು ಸೌಜನ್ಯ ಪದೇ ಪದೇ ಅಪಿಯರ್ ಆಗ್ತದೆ ಬೇರೆ ಯಾರಾದರೂ ಮಾತಾಡಿದ್ದಾರಾ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಅಮೇರಿಕಾದಲ್ಲೇ ಆರು ತಿಂಗಳಿರಬೇಕಾಯಿತು ಹೀಗಾಗಿ ನನಗೆ ಅದರ ಅವಕಾಶ ಆಗಲೇ ಇಲ್ಲ ಆಮೇಲೆ ಈ ಜೂನ್ ಹದಿನಾರನೇ ತಾರೀಕು ಜಡ್ಜ್ಮೆಂಟ್ ಬಂತು ಜಡ್ಜ್ಮೆಂಟ್ ಬಂದಾದಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಕಾ ಕಾಂಟ್ರವರ್ಷಿ ಬರೋದಕ್ಕೆ ಕಾಣಿಸ್ತು ತಿಮ್ರೋಡಿ ಅಂತ ಹೇಳಿ ಅವ್ರು ಬೇರೆ ಅದರಲ್ಲಿ ಮಾತಾಡಿದ್ರು ಆವಾಗ ನ್ಯಾಚುರಲ್ ಆಗಿ ನನಗೆ ಆ ಬಗ್ಗೆ ಆಸಕ್ತಿ ಬಂತು ಪೊಲೀಸು ಇಷ್ಟೊಂದು ವೈಫಲ್ಯ ಆಗಿದೆ ಅಂತ ಪೊಲೀಸ್ ವೈಫಲ್ಯ ಆಗಿದೆ ಅಂತ ಅನ್ನೋ ಮಾತಿಗೆ ಏನಕ್ಕಾಗುತ್ತೆ ಅಂತಂದರೆ ಯೂಶ್ವಲಿ ಒಬ್ಬ ಒಂದು ಯಾವುದೋ ಒಂದು ಕೇಸ್ ಆಗಿರುತ್ತೆ ರೇಪ್ ಆಗಿರುತ್ತೆ ಅಥವಾ ದಲಿತರ ಮೇಲಿನ ದೌರ್ಜನ್ಯ ಮಹಿಳೆಯರ ಮೇಲಿನ ದೌರ್ಜನ್ಯ ಇವೆಲ್ಲ ಬಹಳ ಸೆನ್ಸಿಟಿವ್ ಇಶ್ಯೂಸ್ ಹೌದು ಮೇ ನೇರವಾಗಿ ನಮ್ಮ ಎಸ್ ಪಿ ಲೆವೆಲ್ನ ಅಧಿಕಾರಿಗಳು ಅದರಲ್ಲಿ ಮುತುವರ್ಜಿ ತಗೊಂಡು ಇನ್ವೆಸ್ಟಿಗೇಷನ್ ಹೀಗಿರಬೇಕು ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾರೆ ಈಗ ತುಂಬ ಜನಕ್ಕೆ ಏನು ಐಡಿಯಾ ಇದೆ ಅಂದರೆ ಯಾರು ಐವೋ ಇರ್ತಾನೆ ಅವನೇ ಒನ್ ಆ್ಯಂಡ್ ಆಲ್ ಅನ್ನೋ ಥರದ್ದು ಒಂದು ಅಭಿಪ್ರಾಯ ಇದೆ ನೋ ಅದು ಇಟ್ಸ್ ಎ ಟೀಮ್ ವರ್ಕ್ ಹಾಗೆ ಕೇಸ್ ಒಬ್ಬ ರಿ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇರ್ತಾನೆ ನೀವು ಮಾಡ್ತಾ ಇರೋಂಥ ಪ್ರತಿಯೊಂದು ಹೆಜ್ಜೆಲಿ ಏನೇನು ತಪ್ಪಾಗಿದೆ ಇನ್ನೂ ಏನೇನನ್ನ ನೀವು ಕಲೆಕ್ಟ್ ಮಾಡಬೇಕು ಅಕ್ಯೂಸ್ಡ್ ಯಾರು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಮಾಡ್ತಾ ಹೋಗ್ತಾರೆ ಎಸ್ಪೆಷಲಿ ಈ ಥರದ ಹೀನಸ್ಕ್ರೈಮ್ ಆದಾಗ ಎಸ್ಪಿ ಅವರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ ಆಮೇಲೆ ಅದು ಎಲ್ಲ ಅವರ ಆಫೀಸರ್ಸ್ ಎಲ್ಲ ಬಂದು ಅವರಿಗೆ ಗೈಡೆನ್ಸ್ ಎಲ್ಲ ಕೊಡ್ತಾರೆ ಆಮೇಲೆ ಜಿ ಸಿ ಆರ್ ಅಂತ ಬರೀತಾರೆ ಯಾರು ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ ಅಂತಂದರೆ ಡಿ ವೈ ಎಸ್ ಪಿ ಮಠ ಇವರು ಅಧಿಕಾರಿ ಬಂದು ಅವರು ಇಡೀ ಸನ್ನಿವೇಶವನ್ನು ಪೂರ್ತಿಯಾಗಿ ಅವಲೋಕಿಸಿ ಅವರು ಒಂದು ಜಿ ಸಿ ಆರ್ ಅಂತ ಬರೀತಾರೆ ಅದೇ ಇನ್ನೊಂದು ಮರು ತನಿಖೆ ಆಮೇಲೆ ಆ ತನಿಖೆಯಲ್ಲಿ ಅವ್ರು ಕಂಡಂಥ ಫೈಂಡಿಂಗ್ಸ್ ಎಲ್ಲ ನೋಟ್ ಮಾಡಿ ಇಂಥಿಂಥ ಅಂಶಗಳಲ್ಲಿ ತನಿಖಾಧಿಕಾರಿ ಮುತುವರ್ಜಿ ತ ಮಾಡಿ ಆ ಅಕ್ಯೂಸ್ಡ್ನ ಪತ್ತೆ ಮಾಡಬೇಕು ಅಥವಾ ಏಜ್ ಆಫ್ ದ ಇಂಜುರಿ ಏಜ್ ಆಫ್ ದ ಅಕ್ಯೂ ಹೇಳು ಯಾರು ವಿಕ್ಟಿಮ್ ಗೊತ್ತಾಗಿರಲ್ಲ ಅದನ್ನು ಈ ರೀತಿ ಇಂಥ ಟೆಸ್ಟ್ಗಳ ಮುಖಾಂತರ ತಿಳ್ಕೊಬೇಕು ಯಾಕೆಂದ್ರೆ ಇದರಲ್ಲಿ ಸೌಜನ್ಯ ಕೇಸಲ್ಲಂತ ಪ್ರಶ್ನೆ ಬರಲ್ಲ ಯಾಕಂದ್ರೆ ಅವಳು ಬರ್ತ್ ಸರ್ಟಿಫಿಕೇಟ್ ಇರ್ತದೆ ಕೆಲವು ಕಡೆ ಹಳ್ಳಿಗಳಲ್ಲಾದರೆ ಅವಾಗ ರೇಡಿಯೋಗ್ರಾಮ್ ಇದನ್ನೆಲ್ಲ ಮಾಡಿ ತಗೊಳ್ಳಿ ಎಕ್ಸ್ರೇ ಮಾಡಿಸಿ ತಗೊಳ್ಳಿ ಅಂತ ಹೀಗೆಲ್ಲ ಜಿ ಸಿ ಆರ್ ಅಂದ್ರೇನು ಸರ್ ಜಿ ಸಿ ಆರ್ ಅಂದರೆ ಗ್ರೇವ್ ಕ್ರೈಮ್ ರಿಪೋರ್ಟ್ ಓಕೆ ಓಕೆ ಸೊ ಘೋರ ಅಪರಾಧಗಳ ಇದು ವರದಿ ಅದು ಆ ವರದಿನಲ್ಲಿ ಇಟ್ಸ್ ನಥಿಂಗ್ ಬಟ್ ಒಂದು ಇನ್ವೆಸ್ಟಿಗೇಷನ್ ಅವರು ಎಲ್ಲ ಯಾರು ಮೊದಲ ತನಿಖಾಧಿಕಾರಿ ಏನೇನು ಮಾಡಿರ್ತಾನೆ ಎಫ್ ಐ ಆರ್ ಇಂದ ಹಿಡಿದು ಸಾಕ್ಷಿಗಳ ವಿಚಾರಣೆ ಮಹಾಜರು ಶವದ ಮೇಲಿನ ಮಹಜರು ಏನಾರು ಸೀಸ್ ಮಾಡಿದರೆ ಅದರದು ಎಲ್ಲ ವಿವರಗಳನ್ನು ಅವರು ನೋಟ್ ಮಾಡ್ತಾ ಹೋಗ್ತಾರೆ ಅಂದರೆ ತಾವು ತಾನು ಮೇಲ್ವಿಚಾರಣೆ ಮಾಡ್ತಾ ಇರೋಂಥ ಕೇಸಿನ ಎಲ್ಲ ವಿದ್ಯಮಾನಗಳನ್ನು ನಾನು ಅದನ್ನು ನೋಡಿದ್ದೀನಿ ಪರಾಮರಿಸಿ ಈ ಇನ್ಸ್ಟ್ರಕ್ಷನ್ಸನ್ನು ನಾನು ಕೊಟ್ಟಿದ್ದೀನಿ ಇದಾದ ಮೇಲೆ ಎಸ್ ಪಿ ಅವರು ಬರ್ತಾರೆ ಎಸ್ ಪಿ ಅದರ ಗುರುತರತೆ ನೋಡಿಬಿಟ್ಟು ಒಂದು ಟೀಮ್ನೇ ಕ ಮಾಡ್ತಾರೆ ಇದರಲ್ಲೂ ಅಷ್ಟೇ ನಾಲ್ಕು ಟೀಮ್ಗಳನ್ನು ಮಾಡ್ತಾರೆ ಅಪರಾಧಿ ಶೋಧನೆಗೆ ಅಂತ ಓಕೆ ಇವೆಲ್ಲ ಇದೆ ಅಂದರೆ ಸಿಸ್ಟಮ್ಯಾಟಿಕ್ಕಾಗಿ ನಡೆದಿದೆ ಆದರೂ ಕೂಡ ಎಲ್ಲಿ ಇದು ಮಿಸ್ಟೇಕ್ ಆಯಿತು ಅನ್ನೋದು ನನ್ನ ಒಂದು ಕುತೂಹಲ ಕಾರಣ ಆಗಿದೆ ಎಸ್ ಒಂದು ಪ್ರಶ್ನೆ ಸರ್ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಎಸ್ ಪಿ ಲೆ ಡಿ ವೈ ಎಸ್ ಪಿ ಲೆವೆಲ್ ಎಸ್ ಪಿ ಲೆವೆಲಲ್ಲಿ ಮತ್ತು ನಾಲ್ಕು ತಂಡಗಳು ಇದರಲ್ಲಿ ಬೇರೆ ಭಾಗವಹಿಸುತ್ತೆ ಭಾಗವಹಿಸಿದೆ ಅದು ಒಂದಾದ ನಂತರ ಒಂದುಗಳು ಆದರೆ ಮೊದಲ ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಒಂದು ಸೆಂಟೆನ್ಸ್ ನೀವು ಬರೆದಿದ್ದೀರಿ ಒಂದು ವೇಳೆ ತನಿಖೆ ಪೊಲೀಸ್ ಠಾಣೆಯ ಮೆಟ್ಟಿಲಲ್ಲಿ ಕಾಲು ಮುರ್ಕೊಂಡ್ರೆ ಅಕಸ್ಮಾತು ಅದು ಸುಪ್ರೀಂ ಕೋರ್ಟ್ನ ಮೆಟ್ಟಲಿಗೋದ್ರೆ ಸಿಗಲ್ಲ ಸಿಗ ನ್ಯಾಯ ಸಿಗ ನ್ಯಾಯ ಸಿಗಲ್ಲ ಅನ್ನೋ ಮಾತನ್ನು ತಾವು ಹೇಳಿದಿರಿ ಇಲ್ಲಿ ನಿಮಗೆ ಈ ಒಂದು ಐ ಒ ಏನು ಮಾಡಿದ್ದಾರೆ ಅದರಲ್ಲೂ ಕೂಡ ಡಿ ವೈ ಎಸ್ ಪಿ ಎಸ್ ಪಿ ಎಲ್ಲರೂ ಮುತ್ತುಬರ್ಜಿ ವಹಿಸಿ ಈ ಒಂದು ತನಿಖಾ ಕುಲಂಕುಷವಾಗಿ ಇದು ನಿಷ್ಪಕ್ಷಪಾತವಾಗಿ ನ್ಯಾಯಪರವಾಗಿ ಮತ್ತು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗುವ ನಿಟ್ಟಿನಲ್ಲಿ ತನಿಖೆ ಆಗುವ ನಿಟ್ಟಿನಲ್ಲಿ ಆಯೋ ಅಂತೂ ಮಾಡಿಲ್ಲ ನಂಗೆ ಗೊತ್ತು ಡಿ ವೈ ಎಸ್ ಪಿ ಎಸ್ ಪಿ ಅವರು ಮತ್ತೊ ವಹಿಸಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಹಾಂ ಮಾಡಿದ್ದಾರೆ ಆದರೆ ನನಗೆ ಮೊದಲ ಹಂತದಲ್ಲಿ ಏನಾಗ್ಬಿಡ್ತು ಅಂದರೆ ಪೊಲೀಸ್ನವರು ಗ್ಲೇರಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದನ್ನು ಆಪಾದ್ಯಗಳೆಲ್ಲ ಬರೆಯಕ್ಕೆ ಶುರುವಾಯಿತು ಹೌದು ಏನು ಅಂದರೆ ಆ ಕ ಕೃತ್ಯ ನಡೆದಂಥ ಅವಳು ಕೊಲೆ ಆಗ್ತಾಳಲ್ಲ ಅಲ್ಲಿಂದ ಹೋಗಬೇಕಾದ್ರೆ ಬಸ್ ಇಳಿದು ಹೋಗ್ಬೇಕಾದ್ರೆ ಸಿ ಸಿ ಟಿ ವಿ ಅಲ್ಲಿದೆ ಶಾಂತಿವವನದಲ್ಲಿ ಅದನ್ನು ಅವರು ನೋಡ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಅವರು ಕೋರ್ಟಲ್ಲಿ ಕೂಡ ಇವರು ಡಿಫೆನ್ಸ್ ಲಾಯರ್ ಅಂದರೆ ಅಪರಾಧಿ ಕಡೆಯ ಲಾಯರು ಕೇಳಿದಾಗ ನೀವು ಸಿ ಸಿ ಟಿ ವಿನ ಫುಟೇಜನ್ನು ಕಲೆಕ್ಟ್ ಮಾಡಲಿಲ್ಲ ಅಂದಾಗ ಇಲ್ಲ ಅಂದ್ಬಿಡ್ತಾರೆ ಅವರು ಅವ್ರು ಕೇಳಿದ್ದೇನಂದ್ರೆ ಇಷ್ಟೇ ಪ್ರಶ್ನೆ ಅಷ್ಟಕ್ಕೆ ಉತ್ತರ ಅದು ಅವರು ಟ್ರಿಕಿಯಾಗಿ ಕೇಳ್ದ ಹೋಗ್ತಾರೆ ಯಾಕೆಂದರೆ ಡಿಫೆನ್ಸ್ ಲಾಯರ್ಗೆ ತನ್ನ ಕಕ್ಷಿಗದರನ್ನ ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡುವಂಥ ಒಂದು ದರ್ದಿರುತ್ತೆ ಇವರು ಏನು ಮಾಡ್ತಾರೆ ತಮಗೆ ಬೇಕಾದ ಉತ್ತರ ಅಷ್ಟೇ ಯಾಕೆ ಆಮೇಲೆ ನಾನು ಅದನ್ನು ನಾನು ಅದರಲ್ಲಿ ಬಾ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ ಕಂಡಿ ಕಾಣೋ ಅಂಥ ಒಂದು ಎವಿಡೆನ್ಸ್ ಸಿಕ್ಕಂಥದ್ದನ್ನು ಇವರು ಯಾಕೆ ನೋಡಲಿಲ್ಲ ಅಂತ ಹೇಳಿ ಆಮೇಲೆ ಸ ಆಮೇಲೆ ಗೊತ್ತಾಯಿತು ಇತ್ತೀಚೆಗೆ ಅದು ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಕೊ ಅಲ್ಲ ಹನ್ನೆರಡನೇ ಇಸ್ವಿನಲ್ಲಿ ಕೊಲೆ ಮತ್ತು ರೇಪ್ ಆಗೋದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅದಕ್ಕೆ ಅವರು ಹಾಕಿಸ್ತಾರೆ ಸಿ ಸಿ ಟಿ ವಿ ಅಲ್ಲಿ ತನಕ ಇರೋದೇ ಇಲ್ಲ ಇವರು ಟ್ರಿಕ್ಕಿ ಆದ ಪ್ರಶ್ನೆ ಟ್ರಿಕ್ಕಿಯಾದ ಉತ್ತರ ಆಗ್ಬಿಡುತ್ತೆ ಅಂದ್ರೆ ಪೊಲೀಸರು ಕೂಡ ಪೂರ್ವ ತಯಾರಿ ಮಾಡಿರಲಿಲ್ಲ ಅಂತ ಅರ್ಥ ಅಂದ್ರೆ ಅಲ್ಲಿ ಅವ್ರಿಗೆ ಅಲ್ಲಿ ಇರಲೇ ಇಲ್ಲ ಅಲ್ಲಿ ಇದ್ದಿದ್ರೆ ಅದೇ ಇರಲಿಲ್ಲ ಅಂತ ಅಂತ ನಾವು ನಾವು ಕಲೆಕ್ಟ್ ಕಲೆಕ್ಟ್ ಮಾಡಿಲ್ಲ ಅಂತ ಅವರು ಹೇಗೆ ಪ್ರಶ್ನೆಗಳನ್ನ ಡಿಫೆನ್ಸ್ ಲಾಯರ್ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂತಂದ್ರೆ ನೀವು ಹೌದು ಅಥವಾ ಇಲ್ಲ ಅಂತ ಅಲ್ರಿ ಅಂತ ಅಂತಾರೆ ಪ್ರಶ್ನೆ ಈಗ ಅವ್ರ ಹೆಂಡ್ತಿಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ ತೊಂದರೆ ಕೊಡ್ತಾ ಇದ್ದಾನೆ ಅಂತಂದರೆ ನಿನ್ನ ಹೆಂಡ್ತಿಗೆ ಈಗಲೂ ಹೊಡಿತಾ ಇದೆಯಾ ಅವ್ನು ಏನು ಉತ್ತರ ಕೊಡಬೇಕು ಹ್ಞೂ ಅಂದರೆ ಮೊದಲು ಮೊದಲು ಹೊಡಿತಿದ್ದೆ ಈಗಲೂ ಹೊಡಿತಾ ಇದೆಯಾ ಅಂದರೆ ಈಗಲೂ ಹೊಡಿತಾ ಇದ್ದೀನಿ ಅಂತಾಗುತ್ತೆ ಇಲ್ಲಾಂದರೆ ಮೊದಲು ಹೊಡಿತಾ ಇದ್ದೆ ಅಂತಾಗುತ್ತೆ ಈ ಥರ ಕ್ವೆಶನ್ಸನ್ನು ಕೇಳ್ತಾರೆ ಅದು ಅವ್ರ ಧರ್ಮ ಅವರ ಇದನ್ನು ಯಾರು ಅಪರಾಧಿಯನ್ನು ಅವರು ಬಿಡಿಸ್ಕೊಳ್ಳೋ ಅಂತಂದು ಅವ್ರು ಮಾಡ್ತಾರೆ ಅದು ನಾನು ಅದ್ರ ಬಗ್ಗೆ ನಾನು ಹೇಳಲ್ಲ ಆದರೆ ತನಿಖಾಧಿಕಾರಿ ಸರಿಯಾಗಿ ಮಾಡಿದಾನ ಅಂತ ಈಗ ನಾನು ಅದರ ಕೇಸ್ ಫೈಲ್ನೇ ಪೂರ್ತಿ ನಾನು ಆಮೇಲೆ ತರಿಸ್ಕೊಂಡೆ ಕೇಸ್ ಫೈಲ್ ತರಿಸ್ಕೊಂಡೆ ಕೋರ್ಟಿನ ಇದು ಜಡ್ಜ್ಮೆಂಟ್ ಕಾಪಿನೂ ನಾನು ತೊಗೊಂಡೆ ಎಲ್ಲಿ ತಪ್ಪಾಗಿದೆ ನನಗೆ ಈ ಕುತೂಹಲ ಬರೋದಕ್ಕೆ ಕಾರಣ ಏನು ಅಂತಂದರೆ ನಾನು ಪೊಲೀಸ್ ಅಕಾಡೆಮಿನಲ್ಲಿ ಪಾಠ ಮಾಡ್ತಾ ಇರ್ತೀನಿ ಪ ಇದು ಕ್ರೈಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಡಿಟೆಕ್ಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅಂತ ಆಗ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಇದೊಂದು ಕ್ಲಾಸಿಕ್ ಕೇಸ್ ಅಂತ ಅನಿಸ್ತು ಆವಾಗ ತೊಗೊಂಡು ರೆಫರ್ ಮಾಡ್ತಾ ಹೋದೆ ಎಲ್ಲಿ ಎಲ್ಲಿ ತಪ್ಪು ಮಾಡಿದ್ರು ಅಂತ ಈಗ ನಾನು ಅದರ ಇದಕ್ಕೆಲ್ಲ ಹೋಗಲ್ಲ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ ಓದುಗರಿಗೂ ನೋಡೋರ್ಗೂ ಕೂಡ ಅದು ಹಳೆಯ ವಿಷಯ ಆಗಿದೆ ನಾನು ಈಗ ಹೇಳಬೇಕಾದ್ದೇನು ಅಂತಂದರೆ ಈ ಅಪರಾಧಿ ಹೇಗೆ ಸಿಗ್ತದೆ ಅಂತ ಅಪರಾಧಿ ಬಾಹುಬಲಿ ಬೆಟ್ಟದಲ್ಲಿ ಸಾಯಂಕಾಲ ಅವನು ಒಂಟಿಯಾಗಿ ಕೂತಿರ್ತದೆ ಸರ್ ಸರ್ ಬಟ್ ಬಟ್ ಸರ್ ನನಗೆ ಒಂದು ಐ ಅಬ್ಜೆಕ್ಷನ್ ಸರ್ ಏನಿಲ್ಲ ಭಾಳಷ್ಟು ಜನರಿಗೆ ನೀವು ಹೇಳ್ದಂಗೆ ಓ ಇದು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ತಿಂಗಳಲ್ಲಿ ಹತ್ತನೇ ತಾರೀಕು ಇದು ಈ ಥರ ಘಟನೆ ಓ ಅಂತ ಒಂದು ಒಂದು ಇದೆ ಮನಸ್ಸಲ್ಲಿ ಗೊತ್ತಾಗಿದೆ ಬಟ್ ಆದರೂ ಅದರ ಎಲ್ಲ ನಿಗ್ ಡೀಟೇಲ್ಸ್ ಸಮೇತ ಅವರಿಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹೀಗಾಗಿ ಸರ್ ಘಟನೆ ಏನಾಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಫಸ್ಟ್ ಏಡ್ ಎಸ್ ಅದಾದಮೇಲೆ ನಾವು ಗೋ ಈಗ ಇದು ಫಸ್ಟ್ ಏನು ಅಂತಂದರೆ ಆ ಹುಡುಗಿ ಕಾಲೇಜ್ಗೆ ಹೋಗಿರ್ತಾಳೆ ವಾಪಸ್ಸು ಸಾಯಂಕಾಲ ಆರು ನಾಲ್ಕುವರೆಗೆ ಮನೆಗೆ ಬರಬೇಕಾಗಿರುತ್ತೆ ಬಟ್ ಅವತ್ತು ಅವರ ಸೋದರ ಮಾವನ ಮನೇಲೇನೋ ಅಕ್ಕಿ ಪೂಜೆ ಅಂತ ಏನೋ ಒಂದು ಮಾಡ್ತಾ ಇರ್ತಾರೆ ಅದಕ್ಕಾಗಿ ಇವಳು ಕಾಲೇಜಿಂದ ಬಂದು ಅದಕ್ಕೆ ಅಕ್ಕಿ ಹಬ್ಬ ಅಂತ ಹೇಳಿ ಅದಕ್ಕೆ ಹೋಗಬೇಕಾಗಿರುತ್ತೆ ಅವಳು ಬೆಳಗ್ಗೆ ಅದು ತಿಂಡಿಯೂ ತಿಂದಿರಲ್ಲ ಅವಳು ಯಾಕೆ ಅಂತಂದರೆ ಅದು ಅತ್ಯಂತ ಪವಿತ್ರವಾದ ಹಬ್ಬ ಅವ್ರು ಬೆಳಗ್ಗೆಯಿಂದನೂ ಆ ನಿಯಮ ನೇಮ ಮಾಡಿಕೊಂಡೇ ಇರ್ತಾರೆ ಇವಳು ಏನು ಮಾಡ್ತಾಳೆ ಬರೋದೇ ಇಲ್ಲ ಸಾಯಂಕಾಲ ನೋಡ್ತಾರೆ ಎಲ್ಲಿ ಹೋದಲು ಹುಡುಗಿ ಬರಲೇ ಇಲ್ಲ ಅಂತ ಅಂತಿದ್ದವರು ಅವರು ಇವರ ಹಳ್ಳಿಯವರೆಲ್ಲ ಸೇರಿಕೊಂಡು ಒಂದು ನೂರೈವತ್ತು ಜನಕ್ಕೂ ಹೆಚ್ಚು ಜನ ಅಲ್ಲೆಲ್ಲ ತಿರುಗಾಡ್ತಾರೆ ಎಲ್ಲಿ ಹೋದಲು ಗೊತ್ತಾಗ್ಲಿಲ್ಲಲ್ಲ ಅಂತ ಪಾಪ ಎಲ್ಲ ಎನ್ಕ್ವೈರಿ ಮಾಡ್ತಾರೆ ಎಲ್ಲಿ ಹೋದ್ಲು ಅಂತಲೇ ಗೊತ್ತಾಗಲ್ಲ ಆಮೇಲೆ ಮಾರನೇ ದಿನ ಡೆಡ್ ಬಾಡಿಯಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ ಹುಡುಕ್ತಾರೆ ಇವರು ಹುಡುಕ್ತಾರೆ ಅಂದರೆ ಅದು ಒಂದು ಪೊದೆ ಒಳಗಡೆ ಬಿದ್ದಿರುತ್ತದೆ ಹೆಣ ಹೀಗಾಗಿ ಇವರು ಸಾಮಾನ್ಯವಾಗಿ ಹುಡ್ಕೋರು ಏನು ಮಾಡ್ತಾರೆ ಕಾಡಲ್ಲಿ ಹೋಗಿ ಹುಡ್ಕೋಕ್ಕಾಗಲ್ಲ ಅಲ್ಲಿ ಇಲ್ಲಿ ಊರಲ್ಲಿ ಎಲ್ಲಿ ಹೋಗಿರ್ಬೋದು ಅಥವಾ ಯಾವ ಯಾರಾದ್ರೂ ಫ್ರೆಂಡ್ಸ್ ಇದ್ರು ಏನು ಇತ್ಯಾದಿ ವಿಚಾರಿಸಿಕೊಂಡು ಹೋಗಿದ್ದಾರೆ ಸರ್ ಇದು ಮೊದಲನೇ ಡೌಟ್ ಅಲ್ವಾ ಸರ್ ನಾ ಹೌದು ಮುನ್ನೂರು ನಾಲ್ಕುನೂರು ಜನ ಅಂತ ಹೇಳ್ತಾರೆ ಅವರು ಹುಡುಕಾಡಿದ್ರು ಅಂತ ಹೇಳ್ತಾರೆ ರಾತ್ರಿ ರಾತ್ರಿಯೆಲ್ಲ ಹುಡುಕಾಡಿದ್ರು ಬಹಳತ್ತು ಬಹಳಷ್ಟು ಹೊತ್ತುಗಳ ಕಾಲ ಹುಡುಕಾಡಿದ್ರು ಅಲ್ಲಿ ಯಾವುದೇ ಹೆಣ ಆಗ್ಲಿ ಯಾವುದೇ ಡೆಡ್ ಬಾಡಿಗೆ ಕೆರೆ ಹತ್ರನೋ ನೀರಿನ ಹತ್ರನೋ ಕಾಡಿನ ಅಂಚಿಗೆ ಹೋಗಬೇಕು ಅಂತಂದ್ರೆ ತಲೆಯಲ್ಲಿ ಏನಿರುತ್ತೆ ಏನಾದ್ರೂ ಆಗಿರಬಹುದು ಅಂತಾನೆ ಇರುತ್ತೆ ಸೊ ಅವತ್ತಿರಲಿಲ್ಲ ಸೊ ಆದರೆ ಮರುದಿನ ಅದು ಅಲ್ಲಿ ಡೆಡ್ ಬಾಡಿ ಸಿಗುತ್ತೆ ಸೊ ಇದು ಮೊದಲನೇ ಪ್ರಶ್ನೆ ಪ್ರಶ್ನೆ ಆಮೇಲೆ ಅವರು ನೋಡಿದಾಗ ಪೊಲೀಸಿಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಸೊ ಇಮಿಡಿಯೇಟಾಗಿ ಕೇಸು ತೊಗೊಳ್ತಾರೆ ಮೇಲಧಿಕಾರಿಗಳು ಎಲ್ಲ ಸ್ಪಾಟಿಗೆ ಬರ್ತಾರೆ ನೋಡಿದಾಗ ಒಂದು ಎಂಥದ್ದು ತೊರೆ ಥರ ಆಗಿಬಿಡುತ್ತೆ ಅದರೊಳಗಡೆ ಆ ನೀರಿನೊಳಗಡೆ ಬಿದ್ದಿರುತ್ತೆ ಆ ನೀರು ಅದರಲ್ಲಿ ಹರಿದೋಗ್ತಾ ಹೋಗ್ತಾ ಇರೋಂಥದ್ದು ಅದಕ್ಕೆ ಏನಂತಾರೆ ತೋಡು ಅಂತ ಹೇಳ್ತಾರೆ ತೋಡಲ್ಲಿ ಹರಿತಾ ಇರುತ್ತೆ ಅದರೊಳಗಡೆ ಡೆಡ್ ಬಾಡಿ ಬಿದ್ದಿರುತ್ತೆ ಆಮೇಲೆ ಅವಾಗ ಇವರು ಅದನ್ನು ತಗೊಂಡು ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅಂದಾಗ ಜನ ಅದಕ್ಕೂ ಪ್ರತಿಭಟನೆ ಮಾಡ್ತಾರೆ ಆಮೇಲೆ ಆ ಏರಿಯಾದಲ್ಲಿ ಈ ಜನ ಎಲ್ಲ ಓಡಾಡಿ ಮಾಡಿಬಿಟ್ರೆ ಎಲ್ಲ ಕಲಸು ಮೇಲೊಗ್ರಾಗ್ಬಿಟ್ಟಿರುತ್ತೆ ಕೆಸರು ಗದ್ದೆ ಆಗಿಬಿಟ್ಟಿರುತ್ತೆ ಸೊ ಅಲ್ಲಿ ಒಂದು ಒಂದು ರೇಪ್ ಏನಾರು ನಡೆದಿದೆ ಕೊಲೆ ನಡೆದಿದೆ ಅಂದರೆ ಬೇಕಾದಂಥ ವೈಟಲ್ ಎವಿಡೆನ್ಸ್ ಏನೂ ಸಿಕ್ಕೋದಿಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಈ ಕೇಸಲ್ಲಿ ಬಹಳ ದೊಡ್ಡ ಅನ್ಯಾಯ ನಡೆದಿದೆ ಅಂತ ಅಂದರೆ ಪ್ರಕೃತಿನೇ ಸೌಜನ್ಯರಿಗೆ ಅನ್ಯಾಯ ಆಗ್ಬಿಡುತ್ತೆ ಅವತ್ತು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಜಡಿಮಳೆ ಅಲ್ಲಿ ಏನು ಸುಧು ಹೋಗ್ತಾ ಇರುತ್ತೆ ನೀವು ಅದೇ ಡೆಡ್ ಬಾಡಿ ಮಳೆ ಇಲ್ಲದೆ ಇರೋ ದಿನ ಏನಾದ್ರು ಸಿಕ್ಕಿದ್ದರೆ ಅಪರಾಧಿಗೆ ಸಂಬಂಧಪಟ್ಟಂಥ ಎಲ್ಲ ಸಾಕ್ಷಿಗಳು ನೀಟಾಗಿ ಸಿಗ್ತಾ ಇತ್ತು ಏನು ಒಂದು ಮಿಸ್ ಆಗೋದ ರೀತಿಯಲ್ಲಿ ಆದರೂ ಅದಕ್ಕೆಲ್ಲ ಏನೇ ಇದು ಮಾಡಿಕೊಂಡ್ರೂ ಸಾಕ್ಷಿಗಳು ಹಾಳಾಗ್ತಿರಲಿಲ್ಲ ಇಲ್ಲೇನಾಗ್ಬಿಡುತ್ತೆ ಆ ಥರ ವೈಟಲ್ ಸಾಕ್ಷಿಗಳು ಸಿಕ್ಕಲ್ಲ ಹಾಗರ್ಕಂಡು ಸಿಕ್ಕಲ್ಲ ಅಂತ ಏನು ಊರೇನು ಸುಮ್ಮನೆ ಆಗೋದಿಲ್ಲ ಆಗೋಲ್ಲ ಆಗೋದಕ್ಕೂ ಆಗೋದಿಲ್ಲ ಅವ್ರೇನು ಮಾಡ್ತಾರೆ ಬಂದು ಅಲ್ಲಿರೋ ಅಂಥ ಅಲ್ಲಿ ಏನೇನು ವೈ ಇದು ಸಿಗುತ್ತೆ ಅಂತ ನೋಡಿದ್ರೆ ಅತ್ಯಂತ ಬ್ರೂಟಲ್ಲಾಗಿ ಕೊಲೆ ಮಾಡಿರ್ತಾರೆ ಒಂದು ಅವಳ ಕಾಲೇಜಿನ ಐ ಡಿ ಕಾರ್ಡಲ್ಲಿ ಹಾಕಿ ಗೆಳೆದು ಬಿಟ್ಟಿರ್ತಾನೆ ಸುಮಾರು ಏಳು ಇಂಚು ಗಾಯ ಆಗಿರುತ್ತೆ ಆ ಲಸಿ ಆ ಉಂಡಿಂದನೇ ಅವಳು ಸತ್ತಿರ್ತಾಳೆ ಆ ಥರದ್ದು ಎದೆಗೆ ಗುದ್ದಿರ್ತಾನೆ ಈ ಥರ ಫಿಸಿಕಲ್ ವೈಲೆನ್ಸು ಇದೆಲ್ಲ ಆಗಿರುತ್ತೆ ಮತ್ತು ರೇಪ್ ನಡೆದಿರೋದು ಖಚಿತ ಆಗುತ್ತೆ ರಕ್ತ ಎಲ್ಲ ಬಂದು ಹೋಗಿರುತ್ತೆ ಆ ಜಾಗಕ್ಕೆ ಮರ್ಮಾಂಗಕ್ಕೆ ಕೆಸರನ್ನು ತುಂಬಿಟ್ಟಿರ್ತಾರೆ ಇಟ್ ಈಸ್ ನಾಟ್ ಕೆಸರು ಹಾಕಿರಲ್ಲ ಹೀ ಹ್ಯಾಸ್ ಜಸ್ಟ್ ತುರ್ಕಿರ್ತಾನೆ ಅಂದರೆ ಸಾಕ್ಷ್ಯ ಹಾಳು ಮಾಡುವ ದೃಷ್ಟಿ ಅದು ಆಮೇಲೆ ನಾನು ಆಮೇಲೆ ನಾನು ಇಲ್ಲಿ ಇದನ್ನು ತಂದಿದ್ದೀನಿ ಬೇಕಾರೆ ತೋರಿಸ್ತೀನಿ ನಿಮಗೆ ಅದರಲ್ಲಿ ಡಾಕ್ಟ್ರು ಅದನ್ನು ಮೆನ್ಷನ್ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಕೋರ್ಟಿನ ಗಮನಕ್ಕೆ ತಂದಿಲ್ಲ ಅಂತ ಏನಂತಂದರೆ ಅವಳನ್ನು ಎಳ್ಕೊಂಡು ಹೋಗಿರ್ತಾನೆ ಎಳ್ಕೊಂಡು ಹೋದಾಗ ಹಿಂಗಾಲು ಮತ್ತು ಹಿಂಭಾಗದ ಬಾಡಿ ತರ್ಚ್ಕೊಂಡು ಹೋಗಿರೋದು ಕಾಣಿಸುತ್ತೆ ಇನ್ನೊಂದು ಕಡೆ ನೋಡಿದ್ರೆ ಮುಂಭಾಗದಲ್ಲೂ ತರ್ಚಿರೋದು ಕಾಣಿಸುತ್ತೆ ಇದು ಯಾಕೆ ತರ್ಚಿರೋದಂದ್ರೆ ನವಿರಾಗಿ ತರ್ಚಿರೋಂಥದ್ದು ಅದು ಮಾರ್ಕ್ ಮಾಡಿದಾರೆ ಅದನ್ನು ಟಿ ವಿನಲ್ಲಿ ತೋರಿಸ್ತಬೋದು ಅಂದರೆ ಮೇಲೆ ಯಾಕಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲೇನು ಮಾಡಿದಾನೆ ಅಪರಾಧಿ ಅತ್ಯಂತ ಇಂಟೆಲಿಜೆಂಟಾಗಿ ತನ್ನ ಕೃತ್ಯನ ಮಾಡಿದ ಮೇಲೆ ಒಂದೇ ಒಂದು ಸಾಕ್ಷ್ಯನೂ ಉಳಿಬಾರ್ದು ಆ ರೀತಿ ಎಲ್ಲ ವರ್ಷ ಹಾಕಿಬಿಟ್ಟಿದ್ದಾನೆ ಆ ಮಣ್ಣು ಗಿಡಲ್ಲೇ ತೆಗೆದೆಲ್ಲ ವರ್ಷ ಹಾಕಿರೋದ್ರಿಂದ ಆ ಸ್ಕ್ರ್ಯಾಚಸ್ ಆಗಿರೋದು ಕೆಳಗಡೆದಾಗಿರೋದು ಎಳ್ಕಂಡು ಬಂದಿರೋದ್ರಿಂದ ಮೇಲ್ಗಡೆ ಬಾಡಿ ಮೇಲಾಗಿರೋದು ಎಲ್ಲನೂ ವರ್ಸ ಹಾಕಿರೋದ್ರಿಂದ ಅಂದರೆ ತನ್ನ ರೋಮ ಆಗಲಿ ವೀರ್ಯ ಆಗಲಿ ಜೊಲ್ಲಾಗಲಿ ತನಗೆ ಸಂಬಂಧಪಟ್ಟದ್ದು ಏನೂ ಸಿಗಬಾರ್ದು ಆಮೇಲೆ ಮರ್ಮಾಂಗಕ್ಕೂ ಪೂರ್ತಿ ಮಣ್ಣನ್ನು ತುರುಕಿರುತ್ತಾನೆ ಈ ಮಾತು ತಾವು ನಾವು ಕಟ್ಕೋಬೇಕು ಅದನ್ನು ಮೆನ್ಷನ್ ಆಗಿದೆ ಐ ಎಸ್ ಎಸ್ ತುರ್ಕಿರೋ ಅಂಥದ್ದು ಹೀಗಾಗಿ ಅಲ್ಲಿ ವೈಟಲ್ ಎವಿಡೆನ್ಸ್ ಸಿಕ್ಕದಿದ್ದಿರೋದೆಲ್ಲ ಮಹತ್ವದ ಅಂಶ ಎಲ್ಲ ನಾಶ ಆಗಿರುತ್ತೆ ಆದರೆ ತನಿಖಾಧಿಕಾರಿ ನಾಶ ಆಗಿದೆ ಅಂತ ಹಂಗಿರೋಕ್ಕಾಗಲ್ಲ ಅದೇನು ಮಾಡ್ತಾನೆ ಆ ಜಾಗದೆಲ್ಲ ಸ್ವಾಬೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ವೈದ್ಯರಿಗೆ ಕಳಿಸ್ಕೊಡ್ತಾರೆ ಇದರಲ್ಲಿ ಅಲ್ಲೊಂದು ಕಾಚ ಬಿದ್ದಿರುತ್ತೆ ಸೊ ಅದು ಆಮೇಲೆ ಆ ಹುಡುಗಿಯ ಯಾವುದು ಸ್ಕೂಲ್ ಬ್ಯಾಗು ಇತ್ಯಾದಿಗಳು ಮತ್ತು ಅವಳ್ದು ಒಂದು ಚಪ್ಪಲಿ ಒಂದು ಕಡೆ ಬಿದ್ದಿರುತ್ತೆ ಇನ್ನೊಂದು ಚಪ್ಪಲಿ ಅದೆಲ್ಲ ಮೆಹಜರಲ್ಲಿ ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಇದೇನಾಗುತ್ತೆ ಇದು ಆಪಾದನೆಗಳು ಬಂದು 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 ಅವೇನನ್ನು ಮಾಡೇ ಇಲ್ಲ ಅನ್ನೋ ರೀತಿ ಬರೆದವ್ರೆ ಇಫ್ ಪೊಲೀಸ್ನವರು ಪೂರ್ತಿ ಇದ್ರ ಕೆಲಸ ಮಾಡಿದ್ದಾರೆ ಎಂಥದ್ದು ಅಟ್ಕಸ್ಬಿ ಕೆಲಸ ಮಾಡಿದ್ದಾರೆ ಅನ್ನೋ ಥರನೇ ಬಂದಿತ್ತು ಅದು ಹಾಗಾಗಿ ನಾನು ಇದೇ ನನಗೆ ಕುತೂಹಲ ಬರೋದಕ್ಕೆ ಅದೇ ಕಾರಣ ಅರೆ ಇದು ಹಿಂಗೆ ಇಷ್ಟಿಷ್ಟೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ ನಾಲ್ಕೈದು ಟೀಮ್ ಆಗಿರುತ್ತೆ ಆಮೇಲೆ ನಮ್ಮ ನಮ್ಮ ಅನುಭವ ಏನು ಅಂದರೆ ಈ ಥರ ಯಾವುದೇ ಒಂದು ಕೇಸ್ ಆಗಲಿ ಅಥವಾ ಒಂದು ಹೀನಸ್ ಕೇಸ್ ಆದರೆ ತಕ್ಷಣ ಎಲ್ಲ ಆಫೀಸರ್ಸು ಕರೆಸ್ತಾರೆ ಕರೆಸಿ ಏನು ಅಂತಂದರೆ ನಮ್ಮ ನಮ್ಮ ಅನುಭವದಲ್ಲಿ ಏನೇನೋ ಒಂದು ನಡೆದಿರುತ್ತೆ ಇವನಿರ್ಬೋದಾ ಈ ಥರ ಆಗಿರ್ಬೋದಾ ಅನ್ನೋದನ್ನು ಕೇಳೋಂಥದ್ದು ಒಂದು ಪರಿಪಾಠ ಹಾಗಾಗಿ ನಾವು ಇವತ್ತಿನ ದಿನ ಅನೇಕ ಕೇಸುಗಳನ್ನು ಕ್ಲಿಷ್ಟ ಕೇಸುಗಳನ್ನು ಭೇದಿಸೋದಕ್ಕೆ ಕಾರಣ ಆಗಿದೆ ಅಂದರೆ ಅದರ್ ಆಫೀಸರ್ಸ್ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಇಲ್ಲಿ ನೋಡಿ ಎಲ್ಲೋ ಒಂದಾಗುತ್ತೆ ಕಳಿಸಿ ಅಪ್ಪ ಕಾಚ ಗೀಚ ಎಲ್ಲ ಕಳಿಸ್ಕೊಟ್ಬಿಟ್ಟಿರ್ತಾರೆ ನೆಕ್ಸ್ಟ್ ಬರುವಂಥ ಅಧಿಕಾರಿ ಅವ್ರ ಮನೆಯಿಂದ ಮತ್ತೆ ಒಂದು ಸರಿ ಕಾಚ ತರಿಸ್ತಾರೆ ಆ ತರಿಸಂಥ ನೆಸಿಟಿದೇ ಇಲ್ಲ ಅಂದರೆ ಇವ್ರೇನೋ ಮ್ಯಾನುಪ್ಲೇಟ್ ಮಾಡಿ ತರಿಸಿದ್ರೇನೋ ಅಂತಂದರೆ ಅದು ಮಾಡೇ ಇರೋದಿಲ್ಲ ಯೂಶನ್ ಏನಾಗುತ್ತೆ ಅಲ್ಲಿ ಸಿಕ್ಕೋದೇನೋ ಕಾಚ ಸಿಕ್ಬಿಟ್ಟಿದೆ ಆಗುತ್ತೆ ಬಟ್ ಅದು ಒಬ್ಬ ಯಾರೋ ವಯಸ್ಕ ಲೇಡಿದು ಆಗಿರ್ಬೋದು ಅಥವಾ ಗಂಟಿಂದೇ ಆಗಿರ್ಬೋದು ಅದು ಗೊತ್ತಿಲ್ಲದಲ್ಲೇ ನಾವು ಮಾಡಿಬಿಟ್ಟು ಕೋರ್ಟಲ್ಲಿ ಪೆಚ್ಚಾಗಂಥ ಸಂಭವ ಇರುತ್ತೆ ಆವಾಗ ಅವ್ರ ಮನೆಗೆ ಹೇಳಿ ಕಳಿಸ್ತಾರೆ ಈ ಏನು ಮಾಡ್ತಾರೆ ಅತಿ ಬುದ್ಧಿವಂತಿಂದ ನಾನು ಅದಕ್ಕೊಂದು ಟಾಕಿ ಕಳಿಸ್ಕೊಟ್ಟಿದ್ದೆ ಅವ್ರು ವಾಪಸ್ ಕೊಟ್ಟು ಕಳಿಸಿದ್ರು ಅಂತ ಹೇಳ್ತಾರೆ ಅದೇನು ಅಂದರೆ ಹಿಂದೆ ಮಾಡಿರೋಂಥ ತನಿಖಾಧಿಕಾರಿ ಸರಿಯಾಗಿ ಅಂತ ಒಂದು ರೀ ವೆರಿಫಿಕೇಷನ್ ಇದು ನಾವೇ ಮಾಡೇ ಮಾಡ್ತೀವಿ ನಾನು ಯಾವುದೇ ಅಧಿಕ ಅಧಿಕಾರಿ ಆದರೂ ನಾನು ಮುಂದಿನ ತನಿಖೆಯನ್ನು ತಗೊಂಡಾಗ ಹಿಂದೆ ಮಾಡಿರೋಂಥ ಕೇಸಲ್ಲಿ ತನಿಖೆಯಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅಥವಾ ಅವ್ರು ಮಾಡಿರೋದು ಬರೀ ಒಂದು ಕಾಚ ಬಿದ್ದಿದೆ ಅಂದರೆ ಕಾಚದ್ದು ಡಿಸ್ಕ್ರಿಪ್ಷನ್ನೇ ಹೆಚ್ಚಿರೋದಿಲ್ಲ ಆ ಹುಡುಗಿಯ ಸೈಜಿಗೆ ಸರಿ ಆಗುತ್ತಾ ಅಥವಾ ದೊಡ್ಡದಾ ಚಿಕ್ಕದ ಗಂಡುಸ್ರದ ಇದನ್ನು ಒಂದು ಸರಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಟು ಇಟ್ ಸರ್ಕಲ್ ಇನ್ಸ್ಪೆಕ್ಟರ್ ಆಮೇಲೆ ತರಿಸಿರ್ತಾರೆ ವಾಪಸ್ ಕಳಿಸ್ಕೊಡ್ತಾರೆ ಅದೇನು ಕಾಟ್ ಏನು ಹಾಕಿ ಕಳಿಸಿರ್ತಾರೆ ಅವರು ಈ ಮಮ್ಮ ಆಮೇಲೆ ಹೇಳೋದು ಇದು ಯಾಕೆ ಈ ಕೇಸಿನ ಬಗ್ಗೆ ಭಾಳ ಪೊಲೀಸ್ನವ್ರ ಮೇಲೆ ಅಲಿಗೇಷನ್ ಶುರು ಆಗುತ್ತಲ್ಲ ನಾನು ಅದಕ್ಕೆ ಅವ್ರು ಪೊಲೀಸ್ನವ್ರಿಗೆ ಹೇಳ್ ಕಳಿಸಿದ್ರು ನಾನು ಅದಕ್ಕೊಂದು ಹೊಲಿಗೆ ಹಾಕಿ ಕಳಿಸ್ಕೊಟ್ಟಿರ್ತೀನಿ ಅಂತ ಆ ಅಮ್ಮ ಹೇಳಿಕೆ ಕೊಡ್ತು ಯಾರು ಹುಡುಗಿ ತಾಯಿರೋದನ್ನು ಗುರುತಿನ ಸಲುವಾಗೆಲ್ಲ ಪೊಲೀಸ್ನವ್ರೇನೋ ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ಕೇಸನ್ನ ನಡೆಸಿರೋದು ಯಾವನೋ ಒಬ್ಬ ತಬಲಿನ ತಂದು ತಲೆ ಬಳಸಿದ್ರು ಅಂತ ಹೇಳಿ ಯಾವನೋ ಗೊತ್ತು ಗುರಿ ಇಲ್ದಾರಂಥ ಒಬ್ಬ ಸಂತೋಷವನ್ನು ಬಡವನ್ನ ತಗೊಂಡು ಬಂದು ಫಿಕ್ಸ್ ಮಾಡಿದ್ದಾರೆ ಪೊಲೀಸ್ನವರು ಇದು ಆ್ಯಕ್ಚುಲಿ ನಡೆದಿರೋ ಅಂಥದ್ದು ಬೇರೆ ಆ ಧರ್ಮಾಧಿಕಾರಿಯವರ ಅತ್ಯಂತ ನಿಕಟವರ್ತಿಗಳು ಅವರ ನೆಂಟರಾಗಿರೋಂಥ ಹುಡುಗರುಗಳು ನಾಲ್ಕು ಜನ ಇವರೇ ಅದನ್ನು ಮಾಡಿರೋದು ಅಂತ ಅವರ ಒಂದು ಗಟ್ಟಿ ಅಭಿಪ್ರಾಯ ಇದು ಅದರ ಮೇಲೆ ಒಂದು ದೊಡ್ಡ ಸ್ಟ್ರೈಕ್ಗಳು ಬೆಳೆಯೋಕ್ಕೆ ಶುರುವಾಗಿಬಿಡುತ್ತೆ ಇಲ್ಲಿ ರಾವ್ ಅಪರಾಧಿ ಅನ್ನೋದು ಮುಖ್ಯ ಅಲ್ಲ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋದು ಕೇವಲ ಮಾತು ಆದರೆ ಇವರ ದೃಷ್ಟಿ ಏನು ಅಂತಂದರೆ ಧರ್ಮಾಧಿಕಾರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳೇ ಇದನ್ನು ಮಾಡಿರಬೇಕು ಅಂತ ಒಂದು ಬಲವಾದ ಒಂದು ನಂಬಿಕೆ ಹೇಗೆ ಅದು ಬಂತು ಇಲ್ಲೇನಾಗುತ್ತೆ ಅಂತಂದರೆ ಅಲ್ಲಿ ಒಂದು ಹುಡುಗಿಯ ಸೋದರ ಭಾವ ಇರ್ತಾನೆ ವಿಠ್ಠಲ ಗೌಡ ಅಂತ ಹೇಳಿ ಅವನು ಒನ್ ಆಫ್ ದ ವಿಟ್ನೆಸಸ್ ಆತ ಅವನು ಏನು ಮಾಡ್ತಾನೆ ಅವತ್ತು ಮಧ್ಯಾಹ್ನ ಹನ್ನೊಂದು ಗಂಟೆ ಟೈಮಲ್ಲಿ ನಮ್ಮ ಇವರು ಯಾರು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ತಮ್ಮನ ಮಗನ ಯಾರೋ ಒಬ್ಬ ನಿಶ್ಚಿತ್ ಜೈನ್ ನಿಶ್ಚಲ್ ಜೈನ್ ನಿಶ್ಚಲ್ ಜೈನ್ ಅವನು ಅಲ್ಲಿ ಇದ್ದಿದ್ದನ್ನು ನಾನು ನೋಡಿದೆ ಮೋಟ್ರ್ ಬೈಕಲ್ಲಿ ಅಂತ ಹೇಳ್ತಾನೆ ಒಂದು ಒಂದು ಎರಡನೇದು ಇನ್ನೊಬ್ಳು ಅವರ ತಂಗಿ ಯಶೋಧ ಅಂತ ಹೇಳಿ ಚಿಕ್ಕಮ್ಮ ಚಿಕ್ಕಮ್ಮ ಅಂದರೆ ಅವ್ರ ತಾಯಿಯ ತಂಗಿ ಆ ಏನು ಅಂತಂದರೆ ಇವನು ಮೂರು ನಾಲ್ಕು ಜನ ಅವರು ಇವ್ರು ಇರ್ತಾರೆ ಎಂಥ ನಿಖಿಲ್ ಜೈನ್ ನಿಖಿಲ್ ತಿಮ್ರೋ ಇವನು ಅಂತ ಇರ್ತಾರೆ ಕಟ್ಟ ಅಂತ ಇರ್ತಾನೆ ಉದಯ್ ಜೈನ್ ಅಂತ ಇನ್ನೊಬ್ಬ ಜೈನ್ ಈ ಜೈನ್ ಮೂರು ನಾಲ್ಕು ಜನ ಮೂರು ಜನ ಇರ್ತಾರಲ್ಲ ಇವರೆಲ್ಲ ಅಲ್ಲಿ ನಿಂತ್ಕೊಂಡು ಮೋಟ್ರ್ ಬೈಕಲ್ಲಿ ಮಾತಾಡ್ತಾಯಿದ್ರು ಏಯ್ ಇದು ಬೇಡ ಇದು ಇಷ್ಟೊತ್ತಲ್ಲಿ ಆಮೇಲೆ ಇದು ಜನ ಎಲ್ಲ ತುಂಬ ಜನ ಇರ್ತಾರೆ ಬೇಡ ಅಂತ ಮಾತಾಡ್ತಾಯಿದ್ರು ನನಗೆ ಅದು ಕೇಳಿಸ್ತು ಅವನು ಉದಯ್ ಜೈನವನ ಯಾರೋ ಒಬ್ಬ ನನಗೆ ಪರಿಚಯ ಇರೋನು ಮಾತಾಡಿಸ್ತಿರೋನು ಅವ್ನು ನಾನು ಮಾತಾಡಿಸ್ಲಿಲ್ಲ ಅಂತ ಅಂದ್ಬಿಡ್ತಾನೆ ಈ ಮಾತು ದೊಡ್ಡ ಸಂಚಲನ ಉಂಟು ಮಾಡಿಬಿಡತ್ತೆ ಇಲ್ಲ ಇಲ್ಲ ಇವರೆಲ್ಲ ಇವರೇ ಸೇರ್ಕೊಂಡು ಮಾಡಿರಬೇಕು ಅನ್ನೋದು ಒಂದು ಅಭಿಪ್ರಾಯನ ಇವರು ಪಸರಿಸ್ಬಿಡ್ತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲದೆ ಇರೋಂಥ ಒಂದು ವಿಷಯ ಏನು ಅಂತಂದರೆ ಈ ನಿಶ್ಚಿತ್ ಜೈನು ಅವನು ಅಮೇರಿಕಾಕ್ಕೆ ಹೊರಟೋಗಿರ್ತಾನೆ ಕೊಲೆ ನಡೆದದ್ದು ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಹನ್ನೆರಡು ಬಟ್ ಅವನು ಆಗಸ್ಟ್ ಮೂವತ್ತೊಂದನೇ ತಾರೀಕೆ ಅಮೇರಿಕಾಕ್ಕೆ ಹೋಗಿರ್ತಾನೆ ವೀಸಾನ ಅವನು ಮಾರ್ಚ್ ಎಲ್ಲೋ ಏನೋ ಅವನು ಅಪ್ಲೈ ಮಾಡಿ ಎಲ್ಲ ಆಗಿ ಯೂನಿವರ್ಸಿಟಿಯಿಂದೆಲ್ಲ ಎಲ್ಲ ಇದೆಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಓದೋಕ್ಕೆ ಹೋಗ್ತಾನೆ ಅವನು ಅಲ್ಲೇ ಇರ್ತಾನೆ ಬಟ್ ಇದಕ್ಕೆ ಇವ್ರು ಏನು ಕತೆ ಕಟ್ತಾರೆ ಅಂತಂದರೆ ನಾನು ಇವನು ಮಧ್ಯಾಹ್ನ ನೋಡ್ಬಿಟ್ಟಿದ್ದೀನಿ ಏನು ಬಿಡ್ತಾನಲ್ಲ ಯಾರು ಬಿಟ್ಟಲ್ಲ ಇವನು ಅವನಿಗೆ ಗೊತ್ತಿರಲ್ಲ ಅವನು ಇನ್ನೂ ಆಮೇಲೆ ಇದರಲ್ಲೇ ಇದ್ದಾನೆ ಅಂತ ತಿಳ್ಕೊಂಡಿರ್ತಾರೆ ಇಲ್ಲಿ ಧರ್ಮಸ್ಥಳದಲ್ಲೇ ಅಂತ ಆಮೇಲೆ ಇವರೇನು ಮಾಡ್ತಾರೆ ಅದನ್ನ ಪ್ಯಾಚಪ್ ಮಾಡೋದಕ್ಕೆ ಅವನು ಹೆಲಿಕಾಪ್ಟ್ರಲ್ಲಿಂದ ಬಂದ ಅಂಥೇಳಿ ಇದು ಯಾವನಾದರೂ ಒಪ್ಪಕ್ಕಾಗತ್ತಾ ಅಂತಾರಾಷ್ಟ್ರೀಯ ಇದರಲ್ಲಿ ಹದಿನೈದು ಸಾವಿರ ಕಿಲೋಮೀಟರ್ ಅದು ಹೆಲಿಕಾಪ್ಟ್ರಲ್ಲಿ ಬರೋಕ್ಕೆ ಸಾಧ್ಯ ಇದೆಯಾ ಮತ್ತು ಬರೋದೇನು ಈ ಹುಡುಗಿನ ಮ ಟಾರ್ಗೆಟ್ ಆಗಿರಲಿಲ್ಲ ತಿಮ್ರೋಡಿಯನ್ನು ಮನುಷ್ಯ ಮಾತಾಡ್ತಾನೆ ಅವರ ಟಾರ್ಗೆಟು ಈ ಹುಡುಗಿ ಆಗಿರಲಿಲ್ಲ ಬೇರೆ ಇನ್ನೊಂದು ಹುಡುಗಿನ ಮಾಡಬೇಕು ಅಂತಿದ್ರು ಇವಳಲ್ಲಿ ನತದೃಷ್ಟಿ ಸಿಕ್ಕಿದ್ಲು ಇವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅವರ ಒಂದು ಹೇಳಿಕೆ ಅವರ ಒಟ್ಟು ಉದ್ದೇಶ ಏನು ಅಂತಂದರೆ ಈ ನಾಲ್ಕು ಜ ಜನ ಜೈನ್ಗಳ ಹುಡುಗರು ಮತ್ತು ನಿಶ್ಚಿತ್ ಜೈನ್ ಇವರು ಐದು ಜನ ಇದರಲ್ಲಿ ಅಪರಾಧಿಗಳು ಅಂತ ಅವ್ರು ಹೇಳಬೇಕಾಗಿರುತ್ತೆ ಸೊ ಒಂದು ವರ್ಷದ ನಂತರ ಇದು ಶುರುವಾಗುತ್ತೆ ಈ ಥರದ್ದು ಆದರೆ ಪೊಲೀಸಿಗೆ ಅದಕ್ಕೆ ಸಂಬಂಧ ಇಲ್ಲ ಬಟ್ ಏನಾಗಿದೆ ಪೊಲೀಸ್ನವ್ರ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯ ಯಾವತ್ತೂ ಸರಿ ಒಳ್ಳೇದಿಲ್ಲ ಎಲ್ಲ ಲಂಚ್ ಕೋರ್ ಇವರು ಇವರು ಸರಿಯಾಗಿರೋಲ್ಲ ಅಂತಲೇ ಅದೇ ಅಭಿಪ್ರಾಯನೇ ನೋಡ್ತಾರೆ ಆದರೆ ಇವ್ರಿಗೊಂದು ಉತ್ತರದಾಯಿತ್ವ ಇರುತ್ತೆ ಅನ್ನೋದು ತುಂಬ ಜನ ಸಾಮಾನ್ಯರಿಗೆ ಗೊತ್ತಿರೋಲ್ಲ ಸರ್ ಇಲ್ಲಿವರೆಗೆ ನೀವು ಮಾತಾಡಿರೋದ್ರಲ್ಲಿ ಯಶೋಧ ಮತ್ತು ಇವರು ಆಮೇಲೆ ಇನ್ನೊಂದು ಆ ಹೈಸ್ಕೂಲಿನ ಕೆಲಸದ ಹುಡುಗಿ ಅದು ಒಂದು ಬರುತ್ತೆ ಆಮೇಲೆ ಆ ಹುಡುಗಿ ಹೇಳಿದ್ಲು ಅಂದಾಗ ಅದನ್ನು ಸಿ ಐ ಡಿನವ್ರು ಎನ್ಕ್ವೈರಿ ಮಾಡ್ತಾರೆ ಅವಳು ನೋಡ್ಲೂ ಇಲ್ಲ ಮಾಡಲಿಲ್ಲ ಅನ್ನೋದನ್ನು ಅವಳು ನಾನು ಅದನ್ನು ಇಲ್ಲ ಇವರೇ ಜನನೇ ಹೇಳಿರೋದು ಅಂತ ನಾನು ಪರಿಮಳ ಮೇಡಮ್ ಅವ್ರಿಗೆ ಹೇಳಿದ್ದೆ ಪರಿಮಳ ಮೇಡಮ್ ನಮ್ಮ ನಮಗೆ ದೊಡ್ಡವರ ಸಾಹಸ ಹಾಕಬೇಕು ಬೇಡ ಅಂತ ಹೇಳಿದವರು ಮಾರನೇ ದಿನ ಅವರೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ತಗೊಳ್ಳಿಲ್ಲ ಅಂಥೇಳಿ ನೋಡಿ ಇದು ಅಟ್ಟರ್ ಫಾಲ್ಸ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಈಗ ಹೊಸದಾಗಿ ಕೇಸ್ ಕೊಡೋಕ್ಕೆ ಹೋದಾಗ ಪೊಲೀಸ್ನವ್ರು ತಕರಾರು ಮಾಡ್ತಾರೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅದು ಇದು ಅಂತ ಹೇಳಿ ಯಾಕ್ರಿ ರೀ ಅದು ಇದು ಅಂತ ಸಬೂಬ್ ಹೇಗೆ ಕಳಿಸ್ತಾರೆ ಅಂದರೆ ಒಪ್ಕೊಳ್ಳೋದು ಇಟ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಏನು ಹೊಸ್ದಾಗಿ ರಿಜಿಸ್ಟರ್ ಏನಿಲ್ಲ ಆಯಿತಮ್ಮ ಕೊಡಿ ನಿಮ್ಮ ಅರ್ಜಿನೂ ಕೊಡಿ ಅಂತಾರೆ ಕೇಸ್ ಫೈಲಿಗೆ ಟ್ಯಾಗ್ ಮಾಡ್ತಾರೆ ಇನ್ನೇನು ಬೇರೆ ಏನೂ ಮಾಡೋದಿಲ್ಲ ಅದು ಅದರಲ್ಲಿ ಏನಾದರೂ ಫ್ಯಾ ವೆರಿಫಿಕೇಷನ್ ಮಾಡೋಂಥ ಫ್ಯಾಕ್ಟ್ಸ್ ಇದಕ್ಕೆ ಇದಾಗಿದೆ ಅಂತಂದರೆ ನೋಡ್ತಾರೆ ಇಲ್ಲಾಂದರೆ ಡೈರಿನಲ್ಲಿ ಬರೀತಾರೆ ಇದರಲ್ಲಿ ಇವರು ಪರಿಮಳ ಮೇಡಮ್ ಆಮೇಲೆ ಕೋರ್ಟಿಗೆ ಬಂದು ಏನಾದರೂ ಹೇಳಿದ್ದಾರೆ ಸರ್ ಕೋರ್ಟಿಗೆ ಅವ್ರು ಇಲ್ಲ ಯಾಕೆಂದ್ರೆ ಅವ್ರು ಕೊಟ್ಟೇ ಇಲ್ಲ ಆದರೆ ಟಿ ವಿನಲ್ಲಿ ಅವರು ಕ್ಲಿಯರಾಗಿ ಇತ್ತೀಚೆಗೆ ಈಗ ಒಂದು ಹತ್ತು ಹದಿನೈದು ದಿನದ ಹಿಂದೆ ಪವರ್ ಟಿ ವಿನಲ್ಲಿ ಒಂದು ಸಂದರ್ಶನ ಮಾಡಿದ್ರು ಆ ಮೇಡಮ್ ಅವ್ರನ್ನೇ ಒಂದು ಅವ್ರು ಕೇಳ್ತಾರೆ ಇಲ್ಲ ಇಲ್ಲ ನಾನು ಅದು ಯಾವುದು ಇದು ನನ್ನ ಹೆಸರನ್ನ ಸುಮ್ಮನೆ ತಂದಿದ್ದಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನೋಡೂ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೂ ಇಲ್ಲ ಕಂಪ್ಲೇಂಟ್ ಕೊಡೋ ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ ಅತ್ಯಂತ ನಿಖರವಾದ ನಿಸ್ಸಂದಿಗ್ಧವಾದ ರೀತಿಯಲ್ಲ ಅವಮ್ಮ ಹೇಳ್ತಾರೆ ಆಮೇಲೆ ಈಗ ನೀವು ಅಮೇರಿಕಾದಲ್ಲಿ ಇದ್ದ ವ್ಯಕ್ತಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಕೂಡ ಒಂದು ಸಂಶಯ ಅದ್ರ ಬಗ್ಗೆ ಸಂಶಯ ಉಂಟಾದರೆ ಆ ಒಂದು ವೀಸಾದೇನಿದೆ ಆ ವೀಸಾದಲ್ಲಿ ಒಂದೇನು ಸೀಲ್ ಹಾಕಿದ್ದಾರೆ ಆ ಸೀಲಲ್ಲಿ ಎರಡು ಸಾವಿರದ ಹನ್ನೆರಡರ ನಂತರ ಬಳಸಲಾಗಿರುವ ಅಂದರೆ ಅದಕ್ಕೆ ಅದಾದ ನಂತರ ಬಳಸಲಾಗಿರೋ ಸೀಲನ್ನು ಅದನ್ನು ಬಳಸಿದ್ದಾರೆ ಅದಕ್ಕಿಂತ ಮುಂಚೆ ಆ ಥರ ಸೀಲ್ ಬಳಸ್ತಾ ಇರಲಿಲ್ಲ ಹೀಗಾಗಿ ಇದು ಫೇಕ್ ಅನ್ನೋ ಮಾತು ಕೂಡ ಇಲ್ಲ ಇಲ್ಲ ಸರ್ ಖಂಡಿತ ಅಲ್ಲ ಯಾಕೆ ಅಂದರೆ ಇಷ್ಟು ನಾವು ನಂಬಿಕೆ ಇಟ್ಕೋಬೇಕಾಗತ್ತೆ ಇವರು ಆಗಲೇ ಇದನ್ನು ಅಲಿಗೇಷನ್ ಮಾಡ್ತಾರೆ ಯಾವಾಗ ಮೊದಲನೇ ವರ್ಷದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಯಾಕೆಂದ್ರೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆಯೋದು ಎರಡು ಸಾವಿರದ ಹದಿಮೂರರಲ್ಲಿ ಇವರು ಅಲಿಗೇಷನ್ ಮಾಡಿದಾಗ ಸಿ ಐ ಡಿಗೆ ಅಲ್ಲಿಗೆ ಇದಕ್ಕೆ ಕೋರ್ಟ್ ಹಾಕ್ತಾರೆ ಹೈಕೋರ್ಟ್ ಏನು ಮಾಡುತ್ತೆ ಸಿ ಐ ಡಿಯ ತನಿಖೆಯವರು ಇದನ್ನು ಎನ್ಕ್ವೈರಿ ಮಾಡಿಕೊಡಿ ಅಂತೇಳಿ ಎ ಡಿ ಜಿ ಪಿ ಬಿಪಿನ್ ಗೋಪಾಲ್ ಕೃಷ್ಣ ಅವ್ರಿಗೆ ಇಂಟ್ರೆಸ್ಟ್ ಮಾಡುತ್ತೆ ಅವರ ಟೀಮ್ ಬಂದು ಇದನ್ನು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ ಫಸ್ಟು ನಿಶ್ಚಿತ್ ಜೈನೇ ತಗೋಳ ಅವನು ಅಲ್ಲಿದ್ದಾನೆ ಅಂತಂದರೆ ಅಮೇರಿಕಾದಲ್ಲಿಂದ್ರೆ ಯಾವತ್ತು ಹೋಗಿದ್ದಾನೆ ಏನು ಎಂತು ಅದೆಲ್ಲ ತೊಗೊಂಡಾದ್ಮೇಲೆ ಅವನು ಅವತ್ತು ಅಲ್ಲೇ ಇದ್ದ ಅಥವಾ ಇಲ್ಲಿಗೆ ಬಂದಿದ್ದನ ಮಧ್ಯದಲ್ಲಿ ರಜಾ ಗೀಜ ತೊಗೊಂಡು ಬಂದಿದ್ದ ಯಾವತ್ತು ಬಂದಿದ್ದ ಅವನ ಪ್ಯಾಸ್ಪೋರ್ಟು ಇದನ್ನೆಲ್ಲ ನೋಡಿದಾಗ ಇಟ್ಸ್ ಕ್ಲಿಯರ್ ಅವತ್ತು ಅಕ್ಟೋಬರ್ ಆಗಸ್ಟ್ ಮೂವತ್ತೊಂದನೇ ತಾರೀಕು ಅಮೇರಿಕ ತಲುಪಿರೋನು ನೆಕ್ಸ್ಟ್ ಎರಡು ಸಾವಿರದ ಹದಿನಾರು ತನಕ ಅವನು ಬರಲೇ ಇಲ್ಲ ಅವನು ಅಲ್ಲೇ ಇದ್ದಾನೆ ಅಲ್ಲಿಂದ ಯೂನಿವರ್ಸಿಟಿಯಿಂದ ರೆಕಾರ್ಡ್ಸ್ ಎಲ್ಲ ತರಿಸ್ತಾರೆ ಅಲ್ಲಿ ಎಲ್ಲಿದ್ದ ವೇರ್ ವೇರಬರ್ಟ್ಸು ಅದು ಇದು ಅಂತಂದಾಗ ಯೂನಿವರ್ಸಿಟಿ ಅಥಾರಿಟೀಸೇ ಕಳಿಸ್ಕೊಡ್ತಾರೆ ಅದು ಅವರ ಇದರಲ್ಲಿ ಯಾವುದೋ ರಿಪೋರ್ಟಲ್ಲಿ ಇನ್ಕ್ಲೂಡ್ ಮಾಡಿ ಕೋರ್ಟಿಗೆ ಅದನ್ನು ವರದಿ ಸಲ್ಲಿಸ್ತಾರೆ ಅದು ಕ್ಲೀನ್ ಚಿಟ್ ಅದು ಅಂದರೆ ಆ ಮನುಷ್ಯ ಇದಕ್ಕೂ ಕೊಲೆ ಕೇಸ್ಗೂ ಸಂಬಂಧವೇ ಇಲ್ಲ ಇನ್ ನೋ ವೇ ಈಸ್ ಕನೆಕ್ಟೆಡ್ ಟು ದಿಸ್ ಕೇಸ್ ಹಾಗಿದ್ರೆ ಇನ್ನು ನಾಲ್ಕು ಜನ ಇನ್ನು ಮೂರು ಜನ ಇನ್ನು ಮೂರು ಜನ ಇವ್ರು ಇರಲೇಬೇಕಲ್ಲ ಅಂತ ಹೇಳಿ ಆಗೇನಾಗುತ್ತೆ ಸೈಂಟಿಫಿಕ್ ಇವತ್ತಿನ ದಿನ ಅವನು ಅವತ್ತಿದ್ದ ಇಲ್ವಾ ಅಂತ ನೋಡೋದಕ್ಕೆ ಅವರ ಮೊಬೈಲ್ನ ಕಳೆದ ಮೂರು ತಿಂಗಳಿಂದ ಎಲ್ಲೆಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಏನೇನು ನಡೆದಿದೆ ಅಂತ ಹೇಳಿ ಫುಲ್ ಕಾಲ್ ಶೀಟ್ ರೆಕಾರ್ಡ್ಸ್ ಎಲ್ಲ ತರಿಸಿ ನೋಡ್ತಾರೆ ವೆರಿಫೈ ಮಾಡ್ತಾರೆ ಆದರೆ ಅವತ್ತು ಕೃತ್ಯ ನಡೆದಿದ್ದ ದಿನ ಅವರ ಲೊಕೇಶನ್ಸೇ ಬೇರೆ ಟವರ್ಗಳಲ್ಲಿರುತ್ತೆ ಅವನಾರೋ ಉದಯ್ ಜೈನ್ ಅನ್ನೋನು ಇಂಥ ಜಾಗದಲ್ಲಿ ಇದ್ದೆ ಹಾಗೆ ಹೇಗೆ ಅಂತ ಎಲ್ಲ ಹೇಳಿರ್ತಾನೆ ಅವನ ಹೇಳಿಕೆಗೆ ತಕ್ಕಂತೆಯೇ ಕಾಲ್ ರೆಕಾರ್ಡ್ಸು ಸಿಗುತ್ತೆ ಅಂದರೆ ಈ ನೋವೇ ಅದರಲ್ಲಿ ಇರಲಿಲ್ಲ ಅನ್ನೋದಾಗುತ್ತೆ ಮತ್ತು ಅವ್ರನ್ನೇನು ಮಾಡ್ತಾರೆ ಇದಕ್ಕೆ ಅವರ ಫಿಸಿಕಲ್ ಎಕ್ಸಾಮಿನೇಷನ್ನ ಎಲ್ಲ ಕಂಡಕ್ಟ್ ಮಾಡಿಸಿ ಡಿ ಎನ್ ಎ ಪರೀಕ್ಷೆನ ಆಗಲೇ ಮಾಡಿಸ್ತಾರೆ ಯಾರು ಬಿಪಿನ್ ಗೋಪಾಲ್ಕೃಷ್ಣ ಅವರೇ ಮಾಡಿಸ್ತಾರೆ ಡಿ ಎನ್ ಎ ಯಾಕೆ ಮಾಡಿಸ್ತಾರೆ ಡಿ ಎನ್ ಎ ಯಾಕೆ ಮಾಡಿಸ್ತಾರೆ ಅಂದರೆ ಇವಳದು ಡೆಡ್ ಬಾಡಿದು ಇದೆಯಲ್ಲ ಡಿ ಎನ್ ಎ ಮತ್ತೇನಾದರೂ ಬೇರೆ ಏನಾದರೂ ಸಿಕ್ಕಬಹುದೇನೋ ಅನ್ನೋ ಕಾರಣಕ್ಕಾಗಿ ಬೇರೊಬ್ಬ ವ್ಯಕ್ತಿ ಮಾಡಿದರೆ ಇನ್ನೊಂದು ಮಾಡಿದರೆ ಅಂತ ಅದನ್ನು ಎಲ್ಲ ಪರೀಕ್ಷೆ ಮಾಡಿಸ್ತಾರೆ ಇವರ ಸಂಪರ್ಕ ಆ ಕ್ರೈಮಿಗೂ ಈ ಹುಡುಗರಿಗೂ ಸಂಬಂಧ ಇಲ್ಲ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ಆಮೇಲೆ ಇದನ್ನೆಲ್ಲ ಒಂದು ಸಮಗ್ರವಾದ ಒಂದು ತನಿಖಾ ವರದಿ ಸುಮಾರು ಹದಿನಾರು ಪುಟಗಳ ತನಿಖಾ ವರದಿಯನ್ನು ಕೋರ್ಟ್ಗೆ ಒಪ್ತಾರೆ ಒಪ್ಪಿಸ್ತಾರೆ ಸೊ ದಟ್ ಈಸ್ ಕ್ಲೀನ್ ಚಿಟ್ ಇವರು ಇದರಲ್ಲಿ ಸಂಬಂಧನೇ ಇಲ್ಲ ಅನ್ನೋದು ಎಸ್ಟಾಬ್ಲಿಷ್ ಆಗೋಗ್ಬಿಡುತ್ತೆ ಆದರೂ ಕೂಡ ಅದ್ರ ಬಗ್ಗೆ ಇದ್ದಂಥ ಪುಕಾರು ಮತ್ತು ಅನುಮಾನಗಳಿಂದಾಗಿ ಈ ಹಗರಣನ ಮಾಡ್ತಾನೇ ಹೋಗ್ತಾರೆ ಅದು ಬಿಡಿ ಅದು ಮಾಡಲಿ ಅದು ಅವರವರು ತಿಳುವಳಿಕೆ ತಮ್ಮಂತೆ ಮಾಡಿರ್ತಾರೆ ಆದರೆ ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದು ನಿಜ ತಾನೆ ಸರಿ ಈ ಹುಡುಗರದ್ದೆಲ್ಲ ಆಗುತ್ತೆ ಆಮೇಲೆ ಇನ್ನೂ ಫರ್ದರ್ ಏನಾಗುತ್ತೆ ಸಿ ಓ ಡಿಗೆ ಸಿ ಐ ಡಿ ತನಿಖೆಯನ್ನು ಮಾಡಿ ಸಿ ಐ ಡಿನಲ್ಲೂ ಅದರಲ್ಲಿ ಅವರು ಚಾರ್ಜ್ ಶೀಟ್ ಹಾಕಿದಾಗ ಈ ಹುಡುಗರ ಹೆಸರು ಯಾರೂ ಇರೋದೇ ಇಲ್ಲ ಓನ್ಲಿ ಅಂತ ಅಂತೇಳಿ ಅವರು ಫಸ್ಟ್ ಚಾರ್ಜ್ ಶೀಟ್ ಕೊಡ್ತಾರೆ ಈ ಹುಡುಗರು ಆಮೇಲೆ ಹೋಗಿದ್ದೆ ಕೋರ್ಟ್ಗೆ ಇವರೇ ವಾಲಂಟಿಯರಾಗಿ ಹೋಗಿ ನಮ್ಮ ಮೇಲೆ ಈ ಥರ ಇದೆಲ್ಲ ಏನು ಅವ ಅವಮಾನಕರವಾದಂಥ ಸಂಗತಿಗಳು ಸೇರಿಸಿರೋದ್ರಿಂದ ನಮಗೆ ಸಾಮಾಜಿಕವಾಗಿ ತುಂಬ ಅವಮರ್ಯಾದಾಗಿದೆ ನಮ್ಮನ್ನು ಕೂಡ ನಾವು ಈ ಬ್ರೈನ್ ಮ್ಯಾಪಿಂಗು ಮತ್ತು ಇಂಥ ಟೆಸ್ಟ್ಗಳಿಗೆ ಒಳಪಡಿಸ್ಕೊಳ್ತೀವಿ ಯಾಕಂದರೆ ಅಕಸ್ಮಾತ್ ನಾವೇನಾದ್ರು ತಪ್ಪು ಮಾಡಿದರೆ ನಾವು ಅದಕ್ಕೆ ಬದ್ರಾಗಿದ್ದೀವಿ ಅಂತ ಸರೆಂಡರ್ ಆಗ್ತಾರೆ ಹಾಗಾಗಿ ಮ್ಯಾಜಿಸ್ಟ್ರೇಟ್ರೇ ಸಿ ಬಿ ಐ ಕೋರ್ಟ್ ಮ್ಯಾಜಿಸ್ಟ್ರೇಟ್ರು ನೋ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಸೈಕಲಾಜಿಕಲ್ಲಾಗಿ ತುಂಬ ದುಷ್ಪರಿಣಾಮನೂ ಬೀರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲ ಸರ್ ನಮಗೆ ಈಗ ಆಗಿರೋಂಥ ಸೋಷಿಯಲ್ ಸ್ಟಿಗ್ಮಾ ಬಹಳ ದೊಡ್ಡದು ಅಂಥೇಳಿ ಅವ್ರು ಅಪೀಲ್ ಮಾಡ್ಕೊಂಡ್ಮೇಲೆ ಅವರ ಮೂರು ಜನನೂ ಸೈಕೋನಾಲಿಸ್ಟ್ ಟೆಸ್ಟು ಪಾಲಿಗ್ರಾಫ್ ಟೆಸ್ಟು ಬ್ರೈನ್ ಮ್ಯಾಪಿಂಗ್ ಎಲ್ಲನೂ ಅವರು ಮಾಡ್ತಾರೆ ಮಾಡಿದಾಗ ಅದರಲ್ಲಿ ಅವರು ಮೂರು ಜನದ ಮೇಲೂ ಯಾವುದೇ ರೀತಿಯಾದಂಥ ಈ ಕೃತ್ಯಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋದು ಬಹಳ ಖಚಿತವಾಗಿ ಗೊತ್ತಾಯಿತು ರೆಕಾರ್ಡ್ಸಲ್ಲಿ ಎಸ್ ಎಸ್ ಆನ್ ರೆಕಾರ್ಡಿದೆ ಇಲ್ಲೇ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ ರಿಪೋರ್ಟು ಇಲ್ಲೇ ತೋರಿಸ್ತೀನಿ ಅದು ರೂಪಾಲಿ ಡಾಕ್ಟರ್